ಆರಾಧ್ಯ ಅಷ್ಟೊ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡ ರಾಹು ಮಹಾರಾಜರ ಬದಲಾವಣೆ ಬಗ್ಗೆ ಮಾತಾಡಿದ್ದೆ ಸೊ ಧನುರ್ ಲಗ್ನದವರೆಗೆ ಇವತ್ತು ಮಕರ ಲಗ್ನ ಮಕರ ಲಗ್ನದವರಿಗೆ ಮಕರ ಲಗ್ನ ಮಕರ ರಾಶಿಗೆ ಶನಿ ಮಹಾರಾಜ ಗುರು ಮಹಾರಾಜರು ಆನಂತರ ನಮ್ಮ ರಾಹು ಮಹಾರಾಜರು ಏನಪ್ಪ ಮಾಡ್ತಾರೆ ಸೊ ಅದರ ವಿವರಣೆಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತ ಮುಂಚೆ ಇದೊಂದು ಚಿಕ್ಕ ಸೂಚನೆ ಆರದ್ಯ ಆಸ್ಟ್ರೋ ಟಿ ವಿ ಕಾರ್ಯಕ್ರಮದಲ್ಲಿ ಬರುವ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮನೆಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ಸೆಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊಕೆ ಧನುಲಗ್ನದ ಬಗ್ಗೆ ನಿನ್ನೆ ಸಾಧಾರಣ ಮಟ್ಟಿಗೆ ಹೇಳಿಕೊಟ್ಟಿದ್ದೇನೆ ನಿಮಗೆ ಗೊತ್ತಾಯಿತು ಇನ್ನು ನಮ್ಮ ಜಸ್ಟ್ ಓಕೆ ಅದನ್ನು ಲಗ್ನದವರಿಗೆ ಮನೆ ಚೇಂಜ್ ಮಾಡುವ ಬಗ್ಗೆ ಅಲ್ವಾ ಮನೆಯಿಂದ ದೂರ ಹೋಗೋ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ ಸೊ ನಮ್ಮ ಮಕರ ಲಗ್ನದವ್ರಿಗೆ ಮಕರ ಲಗ್ನದವ್ರಿಗೆ ಆಗುತ್ತೆ ಅಲ್ವಾ ಮಕರ ಲಗ್ನಕ್ಕೆ ನೋಡ್ಕೊಳ್ಳಿ ಮಕರ ಲಗ್ನ ಮಕರ ರಾಶಿ ಅಲ್ವಾ ಮಕರ ಲಗ್ನ ಮಕರ ರಾಶಿ ಕಾಲಪುರುಷನ ಜಾತಕದ ಹತ್ತನೇ ಮನೆ ಟೆಂತ್ ಥೌಸ್ ನಿಮಗೆ ಲಗ್ನದಲ್ಲಿ ಬಂದಿದೆ ಅಥವಾ ಅದೇ ರಾಶಿಯಾಗಿ ಬಂದಿದೆ ಅದರ ಅರ್ಥ ಏನಂದರೆ ಲೈಫಲ್ಲಿ ತುಂಬ ಸ್ಟ್ರಗಲ್ ಉಂಟು ಅಂತ ಇರ್ತದೆ ಓಕೆನಾ ಮಕರ ರಾಶಿ ಎಲ್ಲಿ ಬರುತ್ತೋ ಅಲ್ಲಿ ಸ್ಟ್ರಗಲ್ ಅಂತೂ ಇದ್ದೇ ಇರ್ತದೆ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿಯೇ ರಾಶಿ ಮಕರ ರಾಶಿ ಬಂದಿರೋದರಿಂದ ಡೆಫಿನೆಟಾಗಿ ಲೈಫಲ್ಲಿ ಬಹಳಷ್ಟು ಸವಾಲುಗಳನ್ನು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಇದ್ದೇ ಇರ್ತದೆ ಸ್ಟ್ರಗಲ್ ಮಾಡಬೇಕಾಗುತ್ತೆ ನೀವು ತುಂಬಾ ಕಷ್ಟಪಡಬೇಕಾಗುತ್ತೆ ಏನು ನಿಮ್ಮ ಪಾಲಿಗೆ ದಕ್ಕಬೇಕು ಅದು ಅದಕ್ಕೋಸ್ಕರ ತುಂಬ ಕಷ್ಟಪಟ್ಟುಕೊಂಡೇ ಬರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಇದರ ಬಗ್ಗೆ ತುಂಬ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾನೆ ರೈಟ್ ತಾನೇ ಮಕರ ಲಗ್ನದವರಿಗೆ ವಿಶೇಷವಾಗಿ ಮೂವತ್ತೈದನೇ ವಯಸ್ಸಿನ ನಂತರ ಪರವಾಗಿಲ್ಲ ಜೀವನ ಆ ನಂತರ ಅವರಿಗೆ ಎಲ್ಲೊಂದು ಕಡೆ ಸ್ವಲ್ಪ ಸ್ಯಾಟಿಸ್ಫೈಡ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ ಒಂದು ಏಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಅಷ್ಟು ಸುಲಭ ಅಲ್ಲಂತೂ ಬರೋದಿಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಮಕರ ಲಗ್ನದವರು ಮಕರ ರಾಶಿಯವರು ನೋಡಿ ನಿಮ್ಮ ಲೈಫ್ ಹೇಗಿರ್ತದೆ ಯಾವ ರೀತಿ ಇರ್ತೀರ ನೀವು ಯಾವ ಎಲ್ಲ ತೊಂದರೆಗಳನ್ನು ಅನುಭವಿಸ್ಕೊಂಡು ಬಂದಿರ್ತೀರ ಇದೆಲ್ಲ ನಿಮಗೆ ಕನ್ಫರ್ಮ್ ಆಗುತ್ತೆ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಅದಕ್ಕೋಸ್ಕರ ಮಕರ ಯಾವತ್ತಿದ್ರೂ ಕೂಡ ವಿಶೇಷವಾದ ಒಂದು ಪೇಷನ್ಸನ್ನು ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ತೆಂಡುತ್ತೆ ಒಂದು ಪೇಷನ್ಸನ್ನು ಇಟ್ಕೊಳ್ಬೇಕು ಡೌನ್ ಟು ಅರ್ತ್ ಇರಬೇಕು ನಿಮಗಿಂತ ಕೆಳಗಿನ ವರ್ಗದವ್ರಿಗೆ ನಿಮಗಿಂತ ಕೆಳಗಿರುವವ್ರಿಗೆ ಅಥವಾ ಲೇಬರ್ ವರ್ಗಕ್ಕೆ ಅಥವಾ ನೌಕರಿ ವರ್ಗಕ್ಕೆ ನೌಕರಿ ಮಾಡುವ ವರ್ಗಕ್ಕೆ ನೀವು ಬಹಳಷ್ಟು ಮರ್ಯಾದೆಯನ್ನು ಕೊಡಬೇಕಾಗುತ್ತೆ ಅಲ್ವಾ ಬಹಳಷ್ಟು ಅವರಿಗೆ ನೀವು ಸಹಾಯವನ್ನು ಮಾಡಬೇಕು ಮರ್ಯಾದೆಯನ್ನು ಕೊಡಬೇಕಾಗುತ್ತೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾದ್ರೆ ಅಹಂ ಅಂದು ತರುವ ಹಾಗೇನೇ ಇಲ್ಲ ಮಕರ ಲಗ್ನದವರು ಆ ನಂತರ ಹೋಗಿ ಏನಾಗುತ್ತೆ ಮೂವತ್ತೈದನೇ ವಯಸ್ಸಿನ ನಂತರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಪರವಾಗಿಲ್ಲ ಬಟ್ ಅದರಲ್ಲಿ ಕೂಡ ಏನಾಗುತ್ತೆ ನಿಮ್ಮಲ್ಲಿ ಆ ಒಂದು ಪ್ರಬುದ್ಧತೆ ಅಂತ ಬೇಕು ನಿಮ್ಮಲ್ಲಿ ಅಷ್ಟು ನಾಲೆಜ್ ಇರಬೇಕು ಅಷ್ಟು ಪ್ರಬುದ್ಧತೆ ಬೇಕು ಆ ಪ್ರಬುದ್ಧತೆಯನ್ನು ನೀವು ಪಡ್ಕೊಂಡು ಹೋದಾಗ ಇನ್ನಷ್ಟು ಒಳ್ಳೆ ರಿಸಲ್ಟನ್ನು ನಿಮ್ಮ ಲೈಫಲ್ಲಿ ಪಡೀಲಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂತಂದರೆ ನಿಮ್ಮ ಮಕರ ಲಗ್ನಕ್ಕೆ ರೈಟ್ ತಾನೇ ಓಕೆನಾ ಮಕರ ಲಗ್ನದವರು ವಿಶೇಷವಾಗಿ ಗುರುವಿನ ಸೇವೆಯನ್ನು ಮಾಡಲೇಬೇಕಾಗುತ್ತೆ ಗುರುವಿನ ಸೇವೆ ಮಾಡಿಲ್ಲಾಂದರೆ ಮಕರ ಲಗ್ನದವರಿಗೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಆ ಒಂದು ಅಬಂಡೆನ್ಸ್ ಅಂತ ಏನುಂಟು ಅಥವಾ ಆ ಒಂದು ಅಭಿವೃದ್ಧಿ ಅಂತ ಏನೋ ಅದು ಬರಲಿಕ್ಕೆ ನಿಮಗೆ ಬಿಡುವುದಿಲ್ಲ ಅಂತ ಹೇಳ್ತೇನೆ ಅದು ಬರುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಬರಲಿಕ್ಕೆ ಬಿಡುವುದಿಲ್ಲ ಅದಕ್ಕೋಸ್ಕರ ಗುರುವಿನ ಸೇವೆ ಗುರುವಿನ ಆರಾಧನೆ ಗುರುವಿನ ಟೆಂಪಲ್ಗೆ ಹೋಗುವುದು ಗುರುವಾರ ದಿವಸವನ್ನು ಪವಿತ್ರವಾಗಿ ಇಟ್ಕೊಳ್ಳೋದು ಅ ಮಚ್ ಬೆಟ್ರ್ ಅಂತ ಹೇಳ್ತೇನೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಅದರ ಜೊತೆಗೆ ಮನೆಯಲ್ಲಿರುವ ಗುರು ಹಿರಿಯರನ್ನು ಆದಷ್ಟು ನೀವು ಒಂಥರ ಪ್ರೀತಿಸಬೇಕಾಗುತ್ತೆ ಅವರಿಗೆ ಬೇಕಾಗಿ ನೀವು ಏನು ಸಹಾಯ ಮಾಡಬೇಕು ಅದೆಲ್ಲ ಮಾಡಬೇಕಾಗುತ್ತೆ ಅವರ ಸೇವೆಯನ್ನು ಮಾಡಿ ಅಂದರೆ ಮಾತ್ರ ಮಕರ ಲಗ್ನದವರು ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಲೈಫಲ್ಲಿ ಉನ್ನತ ಮಟ್ಟಕ್ಕೆ ಇರಲಿಕ್ಕೆ ಸಾಧ್ಯತೆ ಉಂಟು ಒಂದು ವೇಳೆ ಗುರುವನ್ನು ಕಡೆಗಣಿಸಿದರೆ ಉನ್ನತ ಮಟ್ಟಕ್ಕೆ ಇರಲಿಕ್ಕೆ ಖಂಡಿತ ಸಾಧ್ಯತೆ ಇಲ್ಲ ಅಂತ ಹೇಳ್ದೇನೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ರೈಟ್ ತಾನೇ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಇದು ಮಂಗಳೂರು ಕೊನಜಿಯಿಂದ ಮಾತಾಡೋದು ನನ್ನ ಹೆಸರು ಅಶೋಕ್ ಅಂತ ಓಕೆ ಗುರುಜಿ ನಮ್ದು ಜಾತಕ ಇಲ್ಲ ನನ್ನದು ನನ್ನದಿಲ್ಲ ಏನು ಸ್ವಲ್ಪ ನೆಮ್ಮದಿ ಇಲ್ಲ ಒಂದು ಹೊಸ ಮನೆ ಕಟ್ಟಿದೀನಿ ಅದು ಕೂಡ ಆಗ್ತಿಲ್ಲ ಕೆಲಸ ಹೋಗ್ಲಿಕ್ಕೆ ಮನಸ್ಸಿಲ್ಲ ಸರಿ ಸರ್ ಓಕೆ ಓಕೆ ಸರಿ ಏನು ಬೇಡ ನಿಮ್ಮದು ಒಂದು ಒಂದು ನಂಬರ್ ಹೇಳಿ ಸರ್ ಒಂದರಿಂದ ಹನ್ನೆರಡು ಒಳಗೆ ಏಳು ನಂಬರ್ ಓಕೆ ಇನ್ನೊಂದು ನಂಬರ್ ಹೇಳಿ ಸರ್ ಒಂದರಿಂದ ಹನ್ನೆರಡು ಒಳಗೆ ಒಂಬತ್ತು ಓಕೆ ಇನ್ನೊಂದು ನಂಬರ್ ಹೇಳಿ ಸರ್ ಒಂದರಿಂದ ಹನ್ನೆರಡು ಒಳಗೆ ಹನ್ನೊಂದು ಓಕೆ ರೈಟ್ ಸರ್ ತುಂಬಾ ತೊಂದರೆಯನ್ನು ಅನುಭವಿಸ್ತೀರಂಥ ಲೈಫಲ್ಲಿ ತುಂಬಾ ಇದೆ ಇಷ್ಟೋರೆ ಕೂಡ ಏಳಿಗೆ ಬಂದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಹಣಕಾಸಿನ ವಿಚಾರ ಅದರಲ್ಲೂ ಸಾಲ ಸೋಲದಲ್ಲಿ ಬಿದ್ದು ಓದಾಡ್ತಾ ಇರ್ತೀರ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಸರ್ ಹೇಳಲಿಕ್ಕೆ ಹೋದರೆ ತುಂಬ ಕತೆ ಉಂಟು ಅದರಲ್ಲಿ ನಾನು ಕತೆ ಹೇಳಲಿಕ್ಕೆ ಹೋಗೋದಿಲ್ಲ ಸರ್ ಬರೇ ನಿಮಗೆ ಪರಿಹಾರ ಹೇಳಿಕೊಡ್ತೇನೆ ಅಶೋಕ್ ಅವರೇ ಸೊ ಇದು ಅಶೋಕ್ ತಾನೇ ಹೆಸರು ನಿಮ್ಮದು ಹೌದೌದು ಹಾಂ ಅಶೋಕ್ ಅವರೇ ನಾನು ಒಂದು ಬರೀ ಪರಿಹಾರ ಅಂತೂ ಹೇಳಿಕೊಡ್ತೇನೆ ಅಷ್ಟೇ ಸಾಕು ಬೇರೇನು ಬೇಕಾಗಿಲ್ಲ ನನಗೊಂದು ಹೇಳಿ ನಿಮ್ಮ ವಯಸ್ಸು ಆಯ್ತು ಈಗ ನನಗೀಗ ನಲವತ್ತೆಂಟು ನಲವತ್ತೆಂಟು ಓಕೆ ಪರವಾಗಿಲ್ಲ ನಾನು ಹೇಳ್ತೀನಿ ನಿಮಗೆ ಒಂದು ಮಾತಂದು ನೆನ್ಪಿಟ್ಕೊಳ್ಳಿ ನಿಮಗೆ ಸಾಧಾರಣ ಮಟ್ಟಿಗೆ ನಿಮ್ಮ ಒಂದು ವಯಸ್ಸು ನಲವತ್ತೆರಡು ಆದ ನಂತರ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಬ್ಲಮನ್ನು ಅನುಭವಿಸ್ತಾನೆ ಬಂದಿದ್ದೀರಾ ನಲ್ವತ್ತೆರಡು ಬಿಡಿ ಸರ್ ನೀವು ಮೂವತ್ತರ ಮೂವತ್ತೆರಡರ ನಂತರನೇ ಪ್ರಾಬ್ಲಮೆಟಿಕ್ ಜೀವನ ರೈಟ್ ತಾನೇ ಹೌದೌದು ಮೂವತ್ತೆರಡರಿಂದ ಹಿಡಿದು ಇಷ್ಟವರೆಗೂ ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾ ಬಂದಿರುವಂಥದ್ದು ಅಲ್ಲಿ ಮುಖ್ಯವಾದ ವಿಚಾರ ಏನಂದರೆ ಯಾಕೋ ಇಲ್ಲ ಅಂದರೆ ನಮಗೆ ಇಷ್ಟವರೆಗೂ ಕೂಡ ಅಭಿವೃದ್ಧಿ ಬಂದಿಲ್ಲ ಅಂತ ಇಂಡಿಕೇಷನ್ ಬರ್ತಾ ಉಂಟು ಅದರ ಜೊತೆಗೆ ಸಾಲದ ಸಮಸ್ಯೆ ವಿಪರೀತ ಸಿಟ್ಟು ಬರುವಂಥದ್ದು ಯಾವುದು ಬೇಡ ಅನ್ನಿಸುವಂಥದ್ದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದು ಏನು ಹೇಳ್ತಾರೆ ಒಂದು ಸರಿಯಾದ ರೀತಿಯ ಆ ಒಂದು ಯೋಚನೆ ಯೋಜನೆಗಳಿಂದ ಮುಂದೆ ಹೋಗಿ ಅವಸರ ಮಾಡಿ ತೊಂದರೆ ಪಟ್ಟುಕೊಂಡಿರುವಂಥದ್ದು ರೈಟಾ ಹೌದು ಸೊ ಏನು ಅಲ್ವಾ ಏನು ಮಾಡಬೇಕು ಒಂದು ಹೇಳ್ತೇನೆ ನಿಮಗೆ ನೀವೇನು ಮಾಡಬೇಕು ನೀವು ಗುರುವನ್ನು ಹೊಲಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ನಿಮಗೆ ಸೊ ಗುರುವಿನ ಆರಾಧನೆ ಗುರುವಿನ ಟೆಂಪಲ್ಗೆ ಹೋಗಿ ಗುರು ಚರಿತ್ರೆಯನ್ನು ಪಾರಾಯಣ ಮಾಡಿ ಮತ್ತು ನಿಮಗೆ ಇದರಲ್ಲಿ ಗೂಗಲಲ್ಲಿ ಯಾವ್ದು ಸಿಗುತ್ತೆ ಗುರು ಗಾಯತ್ರಿ ಮಂತ್ರ ಸಿಗುತ್ತೆ ಗುರು ಗಾಯತ್ರಿ ಮಂತ್ರದ ಪ್ರತಿದಿನ ಪಠನೆ ಮಾಡಿ ಇದರ ಮುಖಾಂತರ ಲೈಫಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತೀರ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಆನಂತರ ಏನು ಮಾಡಬೇಕು ನೀವು ಸ್ವಲ್ಪ ತೊಗರಬೇಳೆ ಓಕೆ ತೊಗರ್ಬೇಳೆ ಸೋಮವಾರ ದಿವಸ ಸಂಜೆ ಹೊತ್ತು ಒಂಬೈನೂರು ಗ್ರಾಮ್ ಒಂಬೈನೂರು ಗ್ರಾಮ್ ತೊಗರುಬೇಳೆಯನ್ನು ತಂದು ಅದನ್ನು ನೀರಲ್ಲಿ ಹಾಕಿಡಿ ಮಂಗಳವಾರ ದಿವಸ ಬೆಳಿಗ್ಗೆ ಅದನ್ನು ಹಸುವಿಗೆ ತಿನ್ನಿಸಿ ಅಂತ ಹೇಳ್ತೇನೆ ಇದನ್ನು ಒಂಬತ್ತು ವಾರ ಒಂಬತ್ತು ಮಂಗಳವಾರಗಳ ಕಾಲ ಮಾಡ್ಕೊಳ್ಳಿ ಅಶೋಕ ಅಶೋಕವರೆ ಲೈಫಲ್ಲಿ ಒಂದು ಏಳಿಗೆ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡುತ್ತೆ ಇನ್ನು ಒಂದು ವರ್ಷಗಳ ಕಾಲ ತುಂಬ ಸಮಸ್ಯೆಯನ್ನು ಅನುಭವಿಸ್ತೀರಿ ಇನ್ನೂ ಕೂಡ ವೇರಿಯೇಷನ್ ಇರ್ತದೆ ಆ ನಂತರ ಹೋಗಿ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳು ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ ಸರ್ ಅದಕ್ಕೋಸ್ಕರ ಪ್ರಯತ್ನ ಮಾಡಿ ಒಳ್ಳೇದಾಗ್ಲಿ ಸರ್ ರೈಟಾ ಓಕೆ ಎಸ್ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ಓಕೆ ಬಂದ ಮೇಡಮ್ ಸೊ ಮಕರ ಲಗ್ನಕ್ಕೆ ಈಗ ಏನು ಮಾಡಬೇಕಂತ ಯಾವ ರೀತಿ ನೀವು ಮುಂದುವರಿತೀರಿ ಯಾವ ರೀತಿ ಅನ್ನೋ ಒಂದು ವಿಚಾರ ಅಂತೂ ಗೊತ್ತಾಯಿತು ಈಗ ನೆಕ್ಸ್ಟ್ ಬಂದ ಮೇಡಮ್ ನಾವು ವಿಶೇಷವಾಗಿ ಏನಾಗುತ್ತೆ ಮಕರ ಲಗ್ನದವ್ರಿಗೆ ಶನಿ ಈಗ ಏನು ಮಾಡ್ತಾರೆ ಅವರ ಲಗ್ನಾಧಿಪತಿ ಈಗ ಲಗ್ನದಲ್ಲೇ ಇದ್ದರೆ ಗೋಚಾರದಲ್ಲಿ ಇದೇ ಇಪ್ಪತ್ತೆಂಟನೇ ತಾರೀಕಿಗೆ ಅಲ್ವಾ ಇಪ್ಪತ್ತೆಂಟು ಇನ್ನೊಂದು ಎಂಟು ದಿನ ಇದೆ ಅವರು ಕುಂಭರಾಶಿಗೆ ಬರ್ತಾ ಇದ್ದಾರೆ ಅಂದರೆ ಧನಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಲ್ವಾ ಹಾಗಾದರೆ ಹಣಕಾಸಿನ ವಿಚಾರಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ಆಯಿತು ಅಂತ ಅರ್ಥ ಅಲ್ವಾ ಈ ಜಾತಕಕ್ಕೆ ಶನಿ ಮಹಾರಾಜರೇ ಹಣವನ್ನು ಕೊಡಬೇಕು ರಾಹು ಮಹಾರಾಜರೇ ಹಣವನ್ನು ಕೊಡಬೇಕು ಬೇರೆ ಯಾರಿಂದ ಕೂಡ ಆಗಲ್ಲ ಯಾಕಂದರೆ ಧನಾಧಿಪತಿ ಅವರೇ ಇಬ್ಬರಾಗಿರ್ತಾರೆ ಅವರನ್ನು ಸರಿಯಾದ ರೀತಿಯಲ್ಲಿ ನೀವು ಫಾಲೋ ಮಾಡಿದಾಗ ಹಣಕಾಸಿಗಿನ ಸಮಸ್ಯೆ ಅಂತೂ ಖಂಡಿತ ಉಂಟಾಗಲ್ಲ ಪರವಾಗಿಲ್ಲ ಏನು ಬೇಕೋ ಅದು ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರ್ತದೆ ಅದಕ್ಕೋಸ್ಕರ ಯಾರಿಗೆಲ್ಲ ಯಾರಿಗೆಲ್ಲ ಮಕರ ರಾಶಿ ಕೆಲಸ ಮಾಡ್ತಾ ಉಂಟು ಅಥವಾ ಮಕರ ರಾಶಿಯದ ಮಕರ ಲಗ್ನ ಕೆಲಸ ಮಾಡ್ತಾ ಉಂಟು ಅವರಿಗೆಲ್ಲ ಧನಸ್ಥಾನಕ್ಕೆ ಶನಿ ಮಹಾರಾಜ ಬರೋದರಿಂದ ನಿಮ್ಮ ದ್ವಿತೀಯ ಸ್ಥಾನ ಅಂದರೆ ನಿಮ್ಮ ಕುಟುಂಬ ಸ್ಥಾನ ವಾಣಿ ಸ್ಥಾನ ಅದು ಇನ್ಫ್ಲುಯೆನ್ಸ್ ಆಯಿತು ಈಗ ಅನ್ನೋದು ಪ್ರಭಾವಕ್ಕೆ ಈಗ ಏನು ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಇದು ವಿಚಾರ ರೈತನೇ ಏನಪ್ಪು ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತೆ ಇದು ವಿಚಾರ ಅಂತೂ ಖಂಡಿತ ಇದ್ದೇ ಇರ್ತದೆ ಬಟ್ ನಾನು ಹೇಳ್ತೀನಿ ನಿಮಗೆ ಹಣಕಾಸಿನ ಬಗ್ಗೆ ಇದ್ದಂತಹ ಒಂದಷ್ಟು ಅಬ್ಸ್ಟಕಲ್ಸ್ ಏನುಂಟು ಒಂದಷ್ಟು ನ್ಯೂನ್ಯತೆಗಳೇನುಂಟು ಒಂದಷ್ಟು ತೊಂದರೆಗಳೇನುಂಟು ಯಾ ಆ ಒಂದು ಹಣಕಾಸಿನ ವಿಚಾರ ಬಹಳ ಗಿರಿಕಿ ಹೊಡಿತಾನೇ ಇದ್ದೀರ ಇಷ್ಟರವರೆಗೆ ಕೂಡ ಖಂಡಿತ ಅದರಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಟ್ಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕಂದರೆ ಲಗ್ನಾಧಿಪತಿಯಾಗಿ ಎರಡನೇ ಮನೆಗೆ ಬಂದಂತಹ ಶನಿ ಮಹಾರಾಜರು ಆನಂತರ ಅವರು ಇರುವುದು ಮೂಲ ತ್ರಿಕೋನ ರಾಶಿ ಅದು ಪವರ್ಫುಲ್ ಅಂತ ಹೇಳ್ಬೋದು ಒಂದು ಲೆಕ್ಕಕ್ಕೆ ನೋಡಲಿಕ್ಕೆ ಅದು ಕೂಡ ಎರಡನೇ ಮನೆಯಲ್ಲಿ ಶನಿ ಮಹಾರಾಜರು ಹಣಕಾಸನ ಕೊಡೋದಕ್ಕೆ ಏನು ಏನು ಸಮಸ್ಯೆ ಇಲ್ಲ ಯಾಕಂದರೆ ಎರಡನೇ ಮನೆ ನ್ಯಾಚುರಲಾಗಿ ಬರುವಂಥದ್ದು ಶುಕ್ರನ ಜಾಗ ಶುಕ್ರನ ಜಾಗದಲ್ಲಿ ಶನಿ ಮಹಾರಾಜರ ಒಂದು ಎಂಟ್ರಿ ಆದಾಗ ಏನಾಗುತ್ತೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೆಲ್ಲ ಇಷ್ಟವರೆಗೆ ಆ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ಮಾಡಬೇಕಂತ ಗೊತ್ತಾಗುತ್ತೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲಿಂದ ತೆಗಿಬೇಕು ಹೇಗೆ ವ್ಯವಹಾರ ಮಾಡಬೇಕು ಇದೆಲ್ಲ ಥಾಟ್ಸ್ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಮಕರ ಲಗ್ನದವರಿಗೆ ಹಣಕಾಸಿನ ವಿಚಾರದಲ್ಲಿ ಇಷ್ಟವರೆಗೆ ಇದ್ದಂತಹ ಒಂದು ಅಬ್ಸ್ಟಕಲ್ಸ್ ಏನು ು ದುಡ್ಡಿಗೆ ಸಂಬಂಧಪಟ್ಟಂತೆ ಅದು ಇನ್ನು ಎರಡೂವರೆ ವರ್ಷಗಳಲ್ಲಿ ಬಹಳಷ್ಟು ಕಂಟ್ರೋಲಿಗೆ ಬರುವಂತಹ ಸಾಧ್ಯತೆಗಳು ಸಾಲ ಸೋಲಗಳನ್ನು ತೀರಿಸಿ ನೀವು ಬಹಳಷ್ಟು ರಿಲೀಫ್ ಆಗುವಂತಹ ಸಾಧ್ಯತೆಗಳು ವಿಶೇಷ ಜಾಸ್ತಿ ಅಂತ ಹೇಳ್ತೇನೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಬಹುದು ಹಣಕಾಸಿನಲ್ಲಿ ಆಪ್ಸ್ಟಕಲ್ಸ್ ಖಂಡಿತ ದೂರ ಆಗುತ್ತೆ ಈಗ ನೋಡಿ ಈಗ ಹಣಕಾಸಿನ ಸಮಸ್ಯೆ ಅನುಭವಿಸ್ತೀರ ಯಾಕೆ ಧನಸ್ಥಾನಕ್ಕೆ ಹನ್ನೆರಡನೇ ಮನೆಯಲ್ಲಿ ಶನಿ ಮಹಾರಾಜ್ ಹೋಗ್ತಾರೆ ಬಲೆ ಲಗ್ನದಲ್ಲಿದ್ದಾನೆ ಓನ್ ರಾಶಿಯಲ್ಲಿ ಇದ್ದಾನೆ ಬಟ್ ಲಗ್ನದಲ್ಲಿ ಅಥವಾ ಓನ್ ರಾಶಿಯಲ್ಲಿ ಶನಿ ಹೋದಾಗ ಒಳ್ಳೆ ರಿಸಲ್ಟ್ ಅಂತೂ ಇರುವುದಿಲ್ಲ ಅಂತ ಹೇಳ್ತೇನೆ ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಆಪ್ಸ್ಟಕಲ್ಸ್ ಆಲ್ರೆಡಿ ಬಂದಿರ್ತದೆ ಸೊ ಇನ್ನು ಮುಂದೆ ಅಂದ್ರೆ ಈ ಒಂದು ತಿಂಗಳು ಕಳೆದ ನಂತರ ಮುಂದಿನ ದಿನಗಳಲ್ಲಿ ಹಣಕಾಸಿನ ಬಹಳಷ್ಟು ಒಂದು ಏಳಿಗೆಯನ್ನ ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿ ಎಂದು ಖಂಡಿತ ಇದೆ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಣ ಹಲೋ ಅಮ್ಮ ನಮಸ್ತೆ ಯಾರ್ ಮಾತಾಡ್ತಿದ್ರ ಮೇಲಿಂದ ನಿಮ್ಮ ಯಾರ್ ಬಗ್ಗೆ ತಿಳ್ಕೊಳ್ಬೇಕಮ್ಮ ಹೇಳಿ ಬಿಡ್ತಾ ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಓಕೆ ನೈನ್ಟೀನ್ ಹ್ಞೂ ನೈನ್ ಹ್ಞೂ ಒನ್ ನೈನ್ಟಿ ಸಮಯ ಹೇಳಿ ಅಮ್ಮ ಸಂಜೆ ಹುಟ್ಟಿದಲ್ಲಿಮ್ಮ ಹುಟ್ಟಿದ ಮಂಗಳೂರಲ್ಲಿ ಸಚಿನ್ ರಾಜು ಕರೀತೀರ ಹೇಗಮ್ಮ ಸಚಿನ್ ರಾಜ ಅಂತಲೇ ಕರೀತೀರಾ ಇಲ್ಲ ಇಲ್ಲ ಸಚಿನ್ ಅಂತ ಕರೀತಿ ಓಕೆ ಮದುವೆ ಆಯ್ತಮ್ಮ ಇವ್ರಿಗೆ ಮದುವೆ ಮಾಡ್ತಾರೆ ಈಗ ಮದುವೆ ಮಾಡ್ತೀರಾ ಇಲ್ಲ ಮದುವೆಯಿಂದ ನೋಡಬೇಕು ಸೊ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಅವನಿಗೆ ಕೆಲಸದ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಯಾವಾಗ ನೋಡಿದ್ರು ಓಕೆ ಕೆಲಸದ ಪ್ರಾಬ್ಲಮ್ ಇದು ನೀವು ಹೇಳುದು ಅವನು ಹೇಳ್ತಾನೆ ಕೆಲಸದ ಪ್ರಾಬ್ಲಮ್ ಅಂತ ಅವನು ಹೇಳ್ತಾನೆ ನನಗೆ ಏನಂತ ಅದೇ ಕೆಲಸದ್ದು ಬೇರೆ ಬೇರೆ ಅಂತ ಸರಿ ಇದೆ ಆಗೋದಿಲ್ಲ ಅವನಿಗೆ ಯಾವಾಗ ನಾವು ಒಂದು ಮಾತಂತ ಹೇಳ್ತೀನಿ ಅಮ್ಮ ಯಾಕೋ ಗೊತ್ತಿಲ್ಲ ಜಾತಕದಲ್ಲಿ ಶುಕ್ರ ಭುಕ್ತಿ ನಡೀತಾ ಉಂಟು ಮದುವೆ ವಿಚಾರಗಳು ರಿಫ್ಲೆಕ್ಟ್ ಆಗ್ತವೆ ಅಂತ ಇಂಡಿಕೇಶನ್ ಉಂಟು ಮರ್ತಾಯ್ತಾ ಮದುವೆ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಪ್ರೊಸೀಡ್ ಆಗ್ತಾರೆ ಈಗಾಗಲೇ ಸಮಯ ಬಂದು ನಿಂತಿದೆ ಸ್ಟಾರ್ಟ್ ಆಗಿದೆ ಕಡಿಮೆ ಅಂದ್ರೆ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಬುಧನಲ್ಲಿ ಶುಕ್ರ ಭುಕ್ತಿ ನಡೀತಾ ಇರ್ತದೆ ಅಲ್ಲಿ ಅದಕ್ಕಿಂತ ಮುಂಚೆ ಮದುವೆ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಬರ್ತಾ ಉಂಟು ಓಕೆನಾ ಇದೊಂದು ವಿಚಾರ ಈಗ ಇಲ್ಲಿ ಏನಾಗುತ್ತೆ ಸಚಿನ್ ಅಂತ ಹೆಸರು ಇಟ್ಕೊಂಡಿದ್ದಾರೆ ಓಕೆನಾ ಸಚಿನ್ ಅಂತ ಹೆಸರಿದೆ ಸಚಿನ್ ಅಂತ ಹೆಸರಿದ್ದಾಗ ಅವ್ರು ಯಾವ್ದು ವಿಚಾರದಲ್ಲಿ ಸಮಸ್ಯೆ ಅನ್ವ ಅವರು ಹಣಕಾಸಿನ ವಿಚಾರದಲ್ಲಿ ಈಗ ನೋಡಿ ಈಗ ಅಲ್ಲಿ ಕೆಲಸ ಸರಿ ಇಲ್ಲ ಅಂತಲ್ಲ ಕೆಲಸ ಸರಿ ಇರ್ತದೆ ಅವ್ರಿಗೆ ಸ್ಯಾಲ್ರಿ ಸರಿಯಾದ ರೀತಿಯಲ್ಲಿ ಸಿಗುವುದಿಲ್ಲ ಇದು ಪ್ರಶ್ನೆ ಹೌದಮ್ಮ ಅದೇ ಹೇಳುದು ನಾನು ಸ್ಯಾಲ್ರಿಯಲ್ಲಿ ಪ್ರಾಬ್ಲಮ್ ಇದೆ ಅದಕ್ಕೆ ಸಮಸ್ಯೆ ಅಲ್ವಾ ಅದು ನೋಡಿ ಅದೇನಾಗುತ್ತೆ ಅವರು ಯಾವುದೇ ಕೆಲಸಕ್ಕೆ ಹೋದ್ರು ಕೂಡ ಸ್ಯಾಲ್ರಿ ವಿಚಾರದಲ್ಲಿ ಪ್ರಾಬ್ಲಮ್ ಅಂತೂ ಖಂಡಿತ ಇದ್ದೇ ಇರ್ತದಮ್ಮ ಇದೊಂದು ವಿಚಾರ ನೆನಪಿಟ್ಕೊಳ್ಳಿ ಯಾವತ್ತಿದ್ರೂ ಕೂಡ ಓಕೆನಾ ಅವ್ರಿಗೆ ಯಾವಾಗ ಕೆಲಸದ ವಿಚಾರದಲ್ಲಿ ಸ್ಯಾಲ್ರಿ ವಿಚಾರದಲ್ಲಿ ಅಥವಾ ಲೈಫಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರುತ್ತೆ ಅವರಿಗೆ ಮೂವತ್ತು ಬರಬೇಕಮ್ಮ ಮೂವತ್ತು ಬಂದ ನಂತರ ಆ ಏಳಿಗೆ ಬರುತ್ತೆ ಯಾವ ಮೂಮೆಂಟಲ್ಲಿ ಅವರು ಮದುವೆ ಆಗ್ತಾರೆ ಮದುವೆ ಆಗಿ ಹೆಣ್ಣಿನ ಕೈ ಹಿಡಿತಾರೆ ಆ ನಂತರ ಏನಾಗುತ್ತೆ ಅಲ್ಲಿಂದ ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದರೆ ಅದು ಯೋಗ ಕ್ರಿಯೇಟ್ ಆಗುತ್ತೆ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅಲ್ಲಿವರೆಗೆ ಕ್ರಿಯೇಟ್ ಆಗುವುದಿಲ್ಲಮ್ಮ ಈಗಿನ ಪರಿಸ್ಥಿತಿಯನ್ನು ನೋಡಿದಾಗ ಏನಾಗುತ್ತೆ ನೋಡಿ ಒಂದು ಮಾತು ಹೇಳ್ತೀನಿ ನಿಮ್ಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಅವರಿಗೆ ಒಂದು ಮನೆ ವಿಚಾರದಲ್ಲಿ ಹೋಗುವಂತ ಯೋಗ ಇತ್ತಮ್ಮ ಏನಾದರೂ ಪ್ರೊಸೀಡ್ ಆಗಿದ್ದಾರಮ್ಮ ಆಯ್ತಮ್ಮ ಬಟ್ ಇವನ ಹಣಕಾಸು ಮನೆಗೆ ಇನ್ವೆಸ್ಟ್ ಆಯ್ತಲ್ಲಮ್ಮ ಅಯ್ಯೋ ನೀವು ಮಾತಾಡೋದಿಲ್ಲಮ್ಮ ಯಾಕೆ ಯಾಕೆ ಹಣ ನಿಮ್ಮ ಮಗ ಕೆಲಸ ಮಾಡಿದಂತ ಹಣಕಾಸು ಮನೆಗೆ ವಿನಿಯೋಗ ಆಗಿದೆ ಇಲ್ವಮ್ಮ ಅದು ಹೇಳಿ ನಂಗೆ ಇಲ್ಲ ಇಲ್ಲ ಮನೆ ಕೆಲಸ ಓಕೆ ಪರವಾಗಿಲ್ಲ ಒಂದು ಮಾತು ಹೇಳಿಮ್ಮ ಯಾವುದೋ ಮನೆಗೆ ಸಂಬಂಧಪಟ್ಟಂತೆ ಏನು ಲೋನ್ ಮಾಡಿದ್ದೀರಾ ಅಥವಾ ಸಾಲದ ಅದಕ್ಕಾದ್ರೂ ಕಟ್ತಾನೆ ಇಲ್ವಮ್ಮ ಲೋನ್ ಏನು ಮಾಡಲಿಲ್ಲ ಓಕೆ ಹಾಗಾದ್ರೆ ಒಂದು ಮಾತು ಒಂದು ನೆನಪಿಟ್ಕೊಳ್ಳಿಮ್ಮ ಈ ಜಾತಕ ನೋಡಿಮ್ಮ ಇನ್ನೊಂದು ಮಾತು ಹೇಳಿ ಅವನು ವಾಹನ ಆದರೂ ತಗೊಂಡಿದ್ದಾನಮ್ಮ ಈಗ ಇಪ್ಪತ್ತರ ಸೀರೀಸ್ ಅಲ್ಲಿ ಏನಿಲ್ಲ ಆ ನೀವೊಂದು ಕೆಲಸ ಮಾಡಿಮ್ಮ ಈ ಜಾತಕ ಲಗ್ನ ಮೀನ ಲಗ್ನ ಉಂಟಮ್ಮ ನೋ ಮೀನ ಲಗ್ನ ಜಾತಕ ಅಲ್ಲ ಇದು ಯಾಕೆ ನಾನು ಹೇಳುವುದೊಂದು ನೀವು ಹೇಳುವುದೊಂದು ಯಾಕಂದ್ರೆ ನಾನು ಹೇಳಿದ ಪ್ರಿಡಿಕ್ಷನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರಬೇಕಮ್ಮ ಒಂದು ವೇಳೆ ಅದು ಇಲ್ಲ ಅಂದರೆ ಗ್ಯಾರಂಟೆಡ್ ಈ ಜಾತಕದಲ್ಲಿ ವೇರಿಯೇಷನ್ ಉಂಟಮ್ಮ ಅದು ಒಂದು ಕಡೆ ಯಾತೋ ಕುಂಭ ಲಗ್ನ ಯಾತೋ ಮೇಷಲಗ್ನ ಬಂದಿರ್ತದಮ್ಮ ದಯವಿಟ್ಟು ಪರ್ಸನಲ್ ಪರ್ಸನಲ್ಲಾಗಿ ಬಂದು ಈ ಜಾತಕನ ತೋರಿಸಿಮ್ಮ ನಾನು ನಿಮಗೆ ವಿವರಣೆ ಕೊಡಬಲ್ಲೆ ರೈಟಮ್ಮ ಅನ್ಯಾತ ಆಗೋದಿಲ್ಲಮ್ಮ ಯಾಕಂದ್ರೆ ಅದು ಬರಬೇಕಂದ್ರೆ ಬರಬೇಕು ಈ ಸಮಯದಲ್ಲಿ ಅವರು ಈ ಜಾ ಈ ಪಾರ್ಟಲ್ಲಿ ಹಣಕಾಸನ ವಿನಿಯೋಗ ಮಾಡಿರ್ತಾರೆ ಅಂದರೆ ಮಾಡಿರಬೇಕಮ್ಮ ಸ್ಟೆಪ್ ಮುಗೀತಲ್ಲಿಗೆ ರೈಟ್ ತಾನೆ ಅದು ಇಲ್ಲ ಅಂದಾಗ ಈ ಜಾತಕದಲ್ಲಿ ಲಗ್ನ ವೇರಿಯೇಷನ್ ಇದೆ ಯಾಕಂದರೆ ಅದು ಏಳು ಡಿಗ್ರಿಯಲ್ಲಿ ಲಗ್ನ ಹೋಗಿದೆ ಅದು ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಸಮಯದಲ್ಲಿ ವ್ಯತ್ಯಾಸ ಉಂಟಾಗಿ ಯಾತೋ ಕುಂಭ ಲಗ್ನ ಯಾತೋ ಲಗ್ನ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಧನ್ಯವಾದಗಳು ಓಕೆನಾ ಓಕೆ ಒಳ್ಳೇದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ರೈಟ್ ಸೊ ತುಂಬ ಜನರ ಜಾತಕ ಹೀಗೇನಿರ್ತದೆ ನಮಗೆ ಅದು ಕನ್ಫರ್ಮೇಷನ್ ಬೇಕಾಗುತ್ತೆ ಯಾಕಂದರೆ ನಾನು ಹೇಳಿದ ಪ್ರೆಡಿಕ್ಷನ್ ಟ್ವೆಂಟಿ ಟು ಟ್ವೆಂಟಿ ನೈನಲ್ಲಿ ಈ ಘಟನೆ ಘಟಿಸಿದೆ ಅದು ಇರಲೇಬೇಕು ಇಲ್ಲಾಂದರೆ ನಿಮ್ಮ ಜಾತಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಆ ಒಂದು ಲಗ್ನ ಏನುಂಟು ಅದು ವೇರಿಯೇಷನ್ ಉಂಟು ಅಂತಾರೆ ತುಂಬ ಜನಕ್ಕೆ ಆಗುತ್ತೆ ಯಾಕಂದರೆ ಯಾವಾಗ ಲಗ್ನ ನಿಮಗೆ ಆರು ಡಿಗ್ರಿ ಏಳು ಡಿಗ್ರಿ ಅಥವಾ ಐದು ನಾಲ್ಕು ಮೂರು ಎರಡು ಒಂದು ಈ ಡಿಗ್ರಿಯಲ್ಲಿ ಇರ್ತದೆ ಹಾಗಾದರೆ ಹಿಂದಿನ ಅಥವಾ ಮುಂದಿನ ರಿಸಲ್ಟ್ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಹಿಂದಿನ ಮನೆಯ ರಿಸಲ್ಟನ್ನು ಕೊಡಲಿಕ್ಕೆ ಶುರು ಮಾಡಿಬಿಡ್ತದೆ ಆಗ ಅದು ನಮ್ಮ ಪ್ರೆಡಿಕ್ಷನಲ್ಲೇ ವೇರಿಯೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಚಾರ ಅಂತ ಹೇಳ್ತೇನೆ ತುಂಬ ಜನರ ಜಾತಕದಲ್ಲಿ ಆ ರೀತಿ ಇರ್ತದೆ ತುಂಬ ಜನಕ್ಕೆ ಅದನ್ನು ಕರೆಕ್ಷನ್ ಮಾಡಿ ಕೊಟ್ಟಿದ್ದೇನೆ ನಾನು ಸಮಯವನ್ನು ಕರೆಕ್ಷನ್ ಮಾಡಿ ಕೊಟ್ಟಿದ್ದೇನೆ ಇಂಥ ಸಮಯದಲ್ಲಿ ಇಲ್ಲ ಇಲ್ಲಾಂದ್ರೆ ಅದು ಪ್ರೆಡಿಕ್ಷನ್ ಬರಲ್ಲ ಅಂತ ಓಕೆನಾ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿ ಓಕೆ ಅದಕ್ಕೋಸ್ಕರ ನಿಮ್ಮ ಒಂದು ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ರೆಕ್ಟಿಫಿಕೇಷನ್ ಮಾಡಬೇಕಾದ್ರೆ ವಿಶೇಷ ರೀತಿಯಲ್ಲಿ ಈ ರೀತಿಯಾದ ಪ್ರೆಡಿಕ್ಷನಲ್ಲಿ ಸಹಾಯ ಮಾಡುತ್ತೆ ನಮಗೆ ಅದು ಆಗುತ್ತಾ ಇಲ್ವಾ ಉಂಟಾ ಇಲ್ವಾ ಈ ಜಾತಕ ನೋಡ್ಲಿಕ್ಕೆ ಹೋದರೆ ಅವ್ನು ತುಂಬ ಸಮಸ್ಯೆ ಅನುಭವಿಸಿರ್ಬೇಕಂತ ಉಂಟು ಹಣಕಾಸನ್ನು ಮನೆಗೆ ವಿನಿಯೋಗ ಮಾಡಿರ್ಬೇಕಂತ ಉಂಟು ವಾಹನ ತಗೊಳ್ಬೇಕಂತ ಉಂಟು ಯಾವುದು ತಗೊಳ್ಳಿಲ್ಲ ಅಂದರೆ ಮತ್ತೆ ಯಾವುದು ಇಲ್ಲ ಅಂತ ಆಯ್ತು ರೈಟ್ ಅಂಥ ಪರಿಸ್ಥಿತಿ ಅಲ್ಲಿ ವೇರಿಯೇಷನ್ ಉಂಟು ಓಕೆ ಹಾಗಾದರೆ ನಮ್ಮ ಮಕರ ಲಗ್ನದವರಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರದಲ್ಲಿ ಏನೆಲ್ಲ ಅಬ್ಸ್ಟಕಲ್ಸ್ ಇದೆ ಇಷ್ಟರವರೆಗೆ ಡೆಫಿನೆಟ್ ಆಗಿ ಅದು ಒಂದು ಲೆಕ್ಕಕ್ಕೆ ಒಂದು ಹಂತಕ್ಕೆ ಅದು ನಿಮಗೆ ಒಂದು ದಾರಿ ತೋರಿಸ್ಕೊಡ್ತದೆ ನೀವೇನು ಮಾಡಬೇಕಂದ್ರೆ ಅದರ ಮುಖಾಂತರ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಅನ್ನು ದೂರ ಮಾಡಿಕೊಳ್ತೀರಾ ಲೈಫಲ್ಲಿ ಬಹಳಷ್ಟು ಮೇಲೆ ಬರುವಂಥ ಯೋಗ ಭಾಗ್ಯ ಖಂಡಿತ ನಿಮಗೆ ಕ್ರಿಯೇಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಇದು ವಿಚಾರ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟಾ ಆನಂತರ ಇನ್ನು ಇನ್ನೇನಿರ್ತದೆ ಈ ಜಾತಕದಲ್ಲಿ ವಿಶೇಷವಾಗಿ ನೋಡಬೇಕಾದ್ರೆ ಗುರು ಮಹಾರಾಜರು ಏನು ಮಾಡ್ತಾರೆ ರಾಹು ಮಹಾರಾಜರು ಏನು ಮಾಡ್ತಾರೆ ಎಲ್ಲಿಂದ ಆ್ಯಕ್ಚುಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಖಂಡಿತ ಮಾತಾಡ್ತೀನಪ್ಪ ಅದಕ್ಕಿಂತ

ಮಧ್ಯಾಹ್ನ ಹನ್ನೆರಡು ಹತ್ತೊಂಬತ್ತು ಮಂಗಳವಾರ ಇಲ್ಲಿ ಹುಟ್ಟಿದ್ದು ಓಕೆ ಅವರ ಹೆಸರು ಐಶ್ವರ್ಯ ಮ ಕೃತಿಕಾ ನಕ್ಷತ್ರ ಮೇಷರಾಶಿ ಜಾತಕನ ತಾಯಿ ಹೌದೌದು ಓಕೆ ಅವ್ರಿಗೀಗ ಗುರು ಭುಕ್ತಿ ನಡೀತಾಂಟಮ್ಮ ಮದುವೆ ಆಗುವ ಯೋಗ ಬಂದು ನಿಂತಿದ್ದಮ್ಮ ಖಂಡಿತ ಮದುವೆ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಅದರಲ್ಲಿ ಮೊದಲನೇದ್ದು ಬಂದು ಡಿಸ್ಕನೆಕ್ಟ್ ಆಗಿ ಸೆಕೆಂಡ್ ಯಾವುದು ಬರುತ್ತಮ್ಮ ಅದು ಆಗ್ಬೋದು ಅಂತ ಇಂಡಿಕೇಶನ್ ಉಂಟಮ್ಮ ಈ ವರ್ಷ ಎಂಡ್ ಎಂಡ್ ಆಗೋದ್ರೊಳಗೆ ಮದುವೆ ವಿಚಾರಗಳಲ್ಲಿ ಪ್ರೊಸೀಡ್ ಆಗ್ಬೋದು ಅಂತ ಇಂಡಿಕೇಶನ್ ಅಥವಾ ಮದುವೆ ಫಿಕ್ಸ್ ಆಗ್ಬೋದು ಅವ್ರಿಗೆ ರೈಟ್ ಅಮ್ಮ ಈಗ ಒಂದು ಅದು ಉಂಟು ಅದು ಕೂಡಿ ಬರುವುದಿಲ್ಲ ಅಂತ ಬರ್ತದೆ ಅವೆಲ್ಲ ಯಾರಾಗಿದೆ ಒಳ್ಳೇದು ಉಂಟು ಅಂತ ಆದ್ರೆ ಜಾತಕದಲ್ಲಿ ಕೂಡಿ ಬರುದಿಲ್ಲ ಅಂತ ಹೇಳ್ತಾರೆ ಸೊ ನಂಗೆ ಗೊತ್ತಿಲ್ಲಮ್ಮ ನಾನು ಒಂದು ಮಾತು ಹೇಳಿದೆ ನಿಮಗೆ ಒಂದು ಇದರಲ್ಲಿ ಹತ್ತಿರ ಬಂದು ಡಿಸ್ಕನೆಕ್ಟ್ ಆಗುತ್ತೆ ಸೆಕೆಂಡ್ ಯಾವುದಿದೆಯೋ ಅದು ಫಿಕ್ಸ್ ಆಗುತ್ತೆ ಈ ವರ್ಷ ಎಂಡ್ ಆಗೋದ್ರೊಳಗೆ ಮ್ಯಾರೇಜ್ ಆಗುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿಮ್ಮ ಅದಕ್ಕೆ ಬೇಕೇ ಪ್ರಯತ್ನ ಮಾಡಿ ಈ ಜಾಕ ತುಂಬ ಫೇವರೇಬಲ್ ಇದೆಯಮ್ಮ ಬಟ್ ಪ್ರಾಬ್ಲಮ್ ಅಂದರೆ ರಾಹು ನಡೀತಾ ಉಂಟು ರಾಹು ದಶೆ ನಡಿಬೇಕಾದ್ರೆ ರಾಹು ಇದನ್ನು ತುಲಾರಾಶಿಯಲ್ಲಿ ಸ್ವಲ್ಪ ಯಾರು ಹುಡುಗನನ್ನು ನೋಡ್ತೀರೋ ಸ್ವಲ್ಪ ನೋಡ್ಕೊಳ್ಳಿ ಯಾಕಂದರೆ ಇದರಲ್ಲಿ ವಿದೇಶದಲ್ಲಿರುವಂಥದ್ದು ಅನಂತರ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುವಂಥದ್ದು ಅಜಿನಬಿ ವ್ಯಕ್ತಿಗಳು ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ ಉಂಟಮ್ಮ ಆದರೆ ಸರೌಂಡಿಂಗನ್ನು ಚೆಕ್ ಮಾಡಿಕೊಂಡೇ ನೀವು ಮದುವೆ ಮಾಡಬೇಕಾದಂಥ ಒಂದು ಅನಿವಾರ್ಯ ಖಂಡಿತ ಉಂಟಮ್ಮ ಸೊ ಅದಕ್ಕೆ ಬೇಕಾ ಖಂಡಿತ ಪ್ರಯತ್ನ ಮಾಡಿ ಪರವಾಗಿಲ್ಲಮ್ಮ ಕೆಲಸ ಮಾಡಿ ಯಾರಾದ್ರೂ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುವಂತ ಹುಡುಗನನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ ಅದು ವರ್ಕ್ ಆಗುತ್ತೆ ನೋಡಿ ಜಾತಕ ತುಂಬಾ ಫೇವರಬಲ್ ಇದೆಯಮ್ಮ ಜಾತಕದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಬಹಳ ಉನ್ನತ ಮಟ್ಟದಲ್ಲಿ ಹೋಗ್ತಾರಂತ ಒಂದು ಇಂಡಿಕೇಶನ್ ಇದೆ ಒಳ್ಳೆ ಹುಡುಗನ ಜೊತೆ ಮ್ಯಾರೇಜ್ ಆಗುತ್ತೆ ಮತ್ತೊಂದು ಇಂಡಿಕೇಶನ್ ಇದೆ ವಿದೇಶದ ಕನೆಕ್ಷನ್ ಇರುವಂತಹ ಹುಡುಗನನ್ನೇ ಮ್ಯಾರೇಜ್ ಆಗುತ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇಂಡಿಕೇಶನ್ ಇದೆ ಅಮ್ಮ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ಅವರಿಗೆ ಇಪ್ಪತ್ತು ಹೇಗೆ ಇಪ್ಪತ್ತು ಬಂತಲ್ವಾ ಅಂದ್ರೆ ಈಗ ಇಪ್ಪತ್ತೇಳು ರನ್ನಿಂಗ್ ಆಗ್ತಾ ಉಂಟು ಇಪ್ಪತ್ತು ಬಂದ ನಂತರ ಅವರಿಗೆ ಕಡಿಮೆ ಅಂದರೂ ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಒಳ್ಳೆ ಪೀರಿಯಡ್ ಅವರಿಗೆ ಸ್ಟಾರ್ಟ್ ಆಗಿದೆ ಅಮ್ಮ ಒಳ್ಳೆ ಕೆಲಸದಲ್ಲಿ ಹೋಗ್ತಾ ಇದ್ದಾರೆ ಅಂತ ಇಂಡಿಕೇಶನ್ ಉಂಟಮ್ಮ ರೈಟಾ ಸರಿ ಅಥವಾ ಅದರಲ್ಲೇ ಹೋಗ್ತಾರೆ ಮತ್ತೆ ಮದುವೆ ಆಗುವ ಯೋಗ ಕೂಡ ಬಂದು ಅಮ್ಮ ಈ ವರ್ಷ ಎಂಡ್ ಆಗೋದ್ರೊಳಗೆ ಮ್ಯಾರೇಜ್ ಆಗುವಂಥ ಯೋಗ ಇದೆಯಮ್ಮ ಅದು ಹೇಗೆ ಹೋಗುತ್ತಾ ನೋಡ್ಕೊಳ್ಳಿ ಒಳ್ಳೇದಾಗ್ಲಿ ತಾಯಿ ರೈಟಾ ಎಸ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ ಓಕೆ ಸೊ ಇದರಲ್ಲಿ ನೋಡಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಏನಿದೆ ಉಂಟು ತಾನೇ ನಾನು ಹೇಳಿದೆ ಪ್ರೆಡಿಕ್ಷನ್ ಅದು ವಿಷಯ ಓಕೆನಾ ಅದು ಇರಬೇಕಂದ್ರೆ ಇರಬೇಕಪ್ಪ ಅಷ್ಟೇ ಬೇರೇನಿಲ್ಲ ಯಾಕಂದರೆ ಅದರಲ್ಲಿ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಷ್ಟು ಸ್ಟಡಿ ಮಾಡಿ ಆಗಿದೆ ಅಷ್ಟು ಸಾವಿರ ಗಟ್ಟಲೆ ನೋಡಿ ಆಗಿದೆ ಸೊ ಅದು ಪ್ರೆಡಿಕ್ಷನ್ ಈ ರೀತಿ ಉಂಟು ಈ ರೀತಿ ಇಂಥ ಸಮಯಕ್ಕೆ ಇಂಥ ಘಟನೆ ಘಟಿಸಬೇಕು ಘಟಿಸಬೇಕಂತ ಘಟಿಸಬೇಕು ಅಷ್ಟೇ ಬೇರೆ ಏನು ಮಾಡ್ಲಿಕ್ಕೇ ಇಲ್ಲ ಅದರಲ್ಲಿ ಇದು ವಿಚಾರ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ ಈಗ ಏನು ಮಾಡೋಣ ನಮ್ಮ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಶನಿ ಮಹಾರಾಜರು ಎರಡನೇ ಮನೆಯಲ್ಲಿ ಬಂದಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ಒಂದಷ್ಟು ಅಪ್ಸ್ಟಕಲ್ಸನ್ನು ಆಗಿ ದೂರ ಮಾಡ್ತಾರೆ ನಿಮಗೆ ದಾರಿ ತೋರಿಸಿಕೊಡ್ತಾರೆ ಯಾವ ರೀತಿ ಹಣ ಬರುತ್ತೆ ಯಾವ ರೀತಿ ವಿನಿಯೋಗ ಮಾಡಬೇಕು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಓಕೆನಾ ಇದು ವಿಚಾರ ಇದೆ ಬಟ್ ಅಲ್ಲಿ ಪ್ರಿಕಾಷನ್ಸ್ ಇದೆ ಏನು ಪ್ರಿಕಾಷನ್ಸ್ ಇದೆ ಶನಿ ಮಹಾರಾಜರು ಏನು ಮಾಡ್ತಾರೆ ತನ್ನ ಒಂದು ಮೂರನೇ ದೃಷ್ಟಿಯಿಂದ ನಾಲ್ಕನೇ ಮನೆಯನ್ನು ನೋಡ್ತಾ ಇದ್ದಾರೆ ನಾಲ್ಕನೇ ಮನೆಯಲ್ಲಿ ಆಲ್ರೆಡಿ ರಾಹು ಮಹಾರಾಜ ಬಂದುಬಿಟ್ಟಿದ್ದಾರೆ ರೈಟ್ ತಾನೇ ಆನಂತರ ಶನಿ ಮಹಾರಾಜರು ತನ್ನ ಒಂದು ಏಳನೇ ದೃಷ್ಟಿಯಿಂದ ಅಷ್ಟಮ ಸ್ಥಾನವನ್ನು ನೋಡ್ತಾ ಇದ್ದಾರೆ ರೈಟಾ ಆನಂತರ ಶನಿ ಮಹಾರಾಜವರು ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ಲಾಭ ಸ್ಥಾನವನ್ನು ನೋಡ್ತಾ ಇದ್ದಾರೆ ರೈಟ್ ತಾನೇ ಓಕೆನಾ ಸೊ ಅಲ್ಲಿ ಯಾವುದೆಲ್ಲ ರಾಶಿ ಇನ್ಫ್ಲುಯೆಸ್ ಆಯ್ತು ಈಗ ಮೇಷರಾಶಿ ಸಿಂಹರಾಶಿ ವೃಶ್ಚಿಕ ರಾಶಿ ಮೂರು ರಾಶಿ ಇನ್ಫ್ಲುಯೆನ್ಸ್ ಹಾಗಾದರೆ ನಿಮಗೆ ಮೋಸ ಅಥವಾ ತೊಂದರೆ ಭೂಮಿ ವಿಚಾರದಲ್ಲಿ ಆಗ್ಬೋದು ರೈತನೇ ತಾನೇ ಭೂಮಿ ವಿಚಾರದಲ್ಲಿ ಮೋಸ ಆಗ್ಬೋದು ಭೂಮಿ ವಿಚಾರದಲ್ಲಿ ತೊಂದರೆ ಆಗ್ಬೋದು ಯಾವುದೋ ಭೂ ಸೈಡ್ ತಗೊಳ್ಲಿಕ್ಕಂಟು ಮೋಸ ಆಗ್ಬೋದು ಮಾರ್ಲಿಕ್ಕಂಟು ಮೋಸ ಆಗ್ಬೋದು ಮನೆ ಕಟ್ಟಬೇಕು ಮೋಸ ಆಗ್ಬೋದು ಮನೆ ತಗೊಳ್ಬೇಕು ಮೋಸ ಆಗ್ಬೋದು ಇದರ ಬಗ್ಗೆ ಮಾತ್ರ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಕಂಡಿದ್ದಾರೆ ಯಾಕಂದರೆ ಶನಿ ಮಹಾರಾಜನ ಶನಿ ಮಹಾರಾಜರು ಬಲೆ ನಿಮ್ಮ ಜಾತಕಕ್ಕೆ ಫೇವರೇಬಲ್ ಬಟ್ ಮೂರನೇ ದೃಷ್ಟಿಯಿಂದ ಆತ ತನ್ನ ಒಂದು ನಿಮ್ಮ ಲಗ್ನದ ನಾಲ್ಕನೇ ಮನೆಯನ್ನು ನೋಡ್ತಾ ಇದ್ದಾರೆ ಅಲ್ವಾ ಅಂದಾಗ ಅಲ್ಲಿ ನಾಲ್ಕನೇ ಮನೆ ಇನ್ಫ್ಲುಯೆನ್ಸ್ ಆಯಿತು ನಾಲ್ಕನೇ ಮನೆ ಶನಿಯ ವಕ್ರ ದೃಷ್ಟಿಗೆ ಒಳಗಾಯಿತು ಈಗ ಆಗದರಲ್ಲೇನಾಗುತ್ತೆ ನಾಲ್ಕನೇ ಮನೆ ರಿಲೇಟೆಡ್ ನಿಮ್ಮ ಮನೆ ನಿಮ್ಮ ಜಾಗ ನಿಮ್ಮ ವಾಹನ ನಿಮ್ಮ ಸುಖ ನಿಮ್ಮ ತಾಯಿ ನಿಮ್ಮ ಪ್ರಾಥಮಿಕ ಶಿಕ್ಷಣ ಅಲ್ವಾ ನಿಮ್ಮ ನ್ಯೂಟ್ರಿಷನ್ ಅಲ್ವಾ ಎಲ್ಲವೂ ಕೂಡ ನಾಲ್ಕನೇ ಮನೆ ನಾಲ್ಕನೇ ಮನೆಗೆ ಬಂದುಬಿಡ್ತು ಈಗ ಅಲ್ಲಿ ಮೊದಲೇ ರಾಹು ಮಹಾರಾಜ ಅದರ ಮೇಲೆ ಗು ಶನಿಯ ದೃಷ್ಟಿ ಬಂದಾಗ ನಾಲ್ಕನೇ ಮನೆಗೆ ಸಂಬಂಧಪಟ್ಟಂತೆ ಆನಂತರ ವಿಶೇಷ ರೀತಿಯಲ್ಲಿ ಮನೆ ಮಾಡುವಂಥ ಸಂದರ್ಭ ಜಾಗ ಮಾಡುವಂಥ ಸಂದರ್ಭದಲ್ಲಿ ಡೆಫಿನೆಟಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾವ ಮೋಸ ಆಗುತ್ತೆ ಅಥವಾ ಸರ್ಕಾರಿ ವಲಯದಿಂದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಥವಾ ನಿಮ್ಮ ಮನೆಯವರೇ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲರು ಅಥವಾ ನಿಮಗೆ ಅನ್ಸೆಸ್ಟಸ್ ಪ್ರಾಪರ್ಟಿ ಬರಬೇಕು ಅದರ ಮುಖಾಂತರ ಮಾಡಬೇಕು ಅಲ್ಲಿ ಕೋರ್ಟ್ ಕಚೇರಿ ಬರ್ಬೋದು ತುಂಬ ಸಮಸ್ಯೆ ಆಗ್ಬೋದು ಈ ವಿಚಾರಗಳನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ ಪರಿಹಾರಗಳನ್ನು ಆದಷ್ಟು ಹೇಳಿಕೊಟ್ಟಿದ್ದೇನೆ ಸೊ ಆ ಪರಿಹಾರಗಳನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಸೊ ಅದರ ಮುಖಾಂತರ ಈ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಖಂಡಿತ ನಿವಾರಣೆ ಅಂತೂ ಆಗಿಯಾಗುತ್ತೆ ರೈಟ್ ತಾನೇ ಓಕೆನಾ ಅದು ಕೂಡ ಯಾರಿಗೆಲ್ಲ ತುಂಬ ತೊಂದರೆ ಕೊಡುತ್ತೆ ಯಾರಿಗೆಲ್ಲ ರಾಹು ದೇಶ ರಾಹು ಭಕ್ತಿ ರಾಹು ಅಂತರ ನಡೀತೊಂಡು ಅವರಿಗೆ ತುಂಬ ತೊಂದರೆ ಆಗುತ್ತೆ ನಲವತ್ತರಿಂದ ನಲವತ್ತೊಂಬತ್ತರ ಏಜ್ ಸೀರೀಸ್ ಯಾರಿಗೆ ನಡೀತಾಂಟು ಅವರಿಗೆ ತುಂಬ ತೊಂದರೆ ಆಗ್ಬೋದು ರೈಟ್ ತಾನೆ ಆನಂತರ ಯಾರಿಗೆಲ್ಲ ಕುಜಾದಶೆ ಕುಜಾಭುಕ್ತಿ ಕುಜಭುಕ್ತಿ ಕುಜನ ಅಂತರ ನಡೀತಾಂಟು ಅವರಿಗೆ ಪ್ರಾಬ್ಲಮ್ ಆಗ್ಬೋದು ಇದು ವಿಚಾರ ಇವರಿಗೆಲ್ಲ ತುಂಬ ಜಾಸ್ತಿನೇ ಪ್ರಾಬ್ಲಮ್ ಆಗ್ಬೋದು ಬಾಕಿ ಉಳಿದವರಿಗೆ ಪರವಾಗಿಲ್ಲ ಅಂತ ಹೇಳಿ ಏನು ಪ್ರಾಬ್ಲಮ್ ಆಗಿಲ್ಲ ಅಂದರೆ ನಿಮ್ಮ ತಾಯಿಯ ವಿಚಾರ ತಾಯಿ ಈಗ ನಿಮ್ಮ ತಾಯಿ ಇದ್ದಾರೆ ಅಂದರೆ ತಾಯಿಯ ಒಂದು ಆರೋಗ್ಯದ ವಿಚಾರಗಳು ಬಹಳಷ್ಟು ಇನ್ಫ್ಲೂಯನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತಾರೆ ಬಹಳಷ್ಟು ಗಮನ ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಅಂತೂ ಖಂಡಿತ ಉಂಟು ಅದೇ ರೀತಿ ಈಗ ಪ್ರಾಥಮಿಕ ಹಂತದ ಶಿಕ್ಷಣ ಮಾಡುವಂಥವ್ರು ಯಾರಾದರೂ ಇರ್ತಾರೆ ಮಕ್ಕಳೆಲ್ಲ ಇರ್ತಾರೆ ಓಕೆ ಅವರಿಗೆ ಪ್ರಾಥಮಿಕ ಹಂತದ ಶಿಕ್ಷಣದಲ್ಲಿ ವ್ಯತ್ಯಯಗಳು ಉಂಟಾಗ್ಬೋದು ತೊಂದರೆಗಳಾಗ್ಬೋದು ಮೆಮರಿ ಪವರ್ ಲಾಸ್ ಆಗ್ಬೋದು ನೆನ್ಪೇ ಬರಕ್ಕಿಲ್ಲ ಅಥವಾ ಮೊಬೈಲ್ನಲ್ಲಿ ಆಟ ಆಡ್ತಾ ಆಡ್ತಾ ಇವರು ಎಜುಕೇಷನ್ನೇ ಮರೆತು ಬಿಡ್ಬೋದು ಅಂತ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ಬೋದು ಇದರ ಬಗ್ಗೆ ಕೂಡ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಒಟ್ಟಾರೆ ನೋಡಲಿಕ್ಕೆ ಹೋದರೆ ಶನಿ ಮಹಾರಾಜರು ಎಲ್ಲಿ ದೃಷ್ಟಿಯನ್ನು ಇಟ್ಟಿದ್ದಾರೆ ಅಲ್ಲಿ ಬಹಳಷ್ಟು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಬಹಳಷ್ಟು ರೀತಿಯ ಒಂದು ಆ ಒಂದು ಅಧ್ಯಯನ ಮಾಡಬೇಕಾದೆ ನಾನು ಈ ರೀತಿ ಹೋದರೆ ಏನಪ್ಪಾ ಆಗುತ್ತೆ ಈ ರೀತಿ ಹೋದರೆ ಆನಂತರ ಹೋಗಿ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅನ್ಯಥಾ ಬರಲ್ಲ ಹಾಗಾದರೆ ನೀವು ಒಂದು ಮಾತನ್ನು ನೋಟ್ ಮಾಡಿ ಇಟ್ಕೊಳ್ಳಿ ನಮ್ಮ ಮಕರ ಲಗ್ನದವರಿಗೆ ಶನಿ ಮಹಾರಾಜರು ಎರಡನೇ ಮನೆಗೆ ಬರುವಾಗ ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ಹಲವಾರು ಅಬ್ಸ್ಟಕಲ್ಸನ್ನು ದೂರ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಖಂಡಿತ ದೂರ ಮಾಡ್ತಾರೆ ಯಾಕಂದರೆ ಶನಿ ಮಹಾರಾಜರಿಗೆ ಆ ಒಂದು ಕುಂಭ ರಾಶಿ ಮೂಲ ತ್ರಿಕೋನ ರಾಶಿ ಪವರ್ ಹೌಸ್ ಅದು ಅಲ್ಲಿಂದ ಎನರ್ಜಿಯನ್ನು ಪಡ್ಕೊಳ್ತಾರೆ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ರೈಟ್ ತಾನೇ ಓಕೆನಾ ಸೊ ಇದು ವಿಚಾರ ಅಂತ ಹೇಳ್ತೇನೆ ಓಕೆ ಗೊತ್ತಾಯಿತು ನಿಮಗೆ ಓಕೆ ಸೊ ಮಕರ ಲಗ್ನದ ಬಗ್ಗೆ ಗೊತ್ತಾಯಿತು ಸೊ ಯಾಕೋ ಗೊತ್ತಿಲ್ಲ ಧನುರ್ ಲಗ್ನದಲ್ಲಿ ರಾಹು ಬಗ್ಗೆ ಹೇಳಿಲ್ಲ ಅಂತ ಕೆಲವು ಮೆಸೇಜ್ ಇದೆ ಇದರಲ್ಲಿ ಸೊ ರಾಹು ಧನುರ್ ಲಗ್ನಕ್ಕೆ ರಾಹು ಮಹಾರಾಜರು ಐದನೇ ಮನೆಯಲ್ಲಿ ಬಂದಿರ್ತಾರೆ ಇಷ್ಟವರೆಗೆ ಆರನೇ ಮನೆಯಲ್ಲಿದ್ದರು ಈಗ ರಿವರ್ಸ್ ಅಲ್ವಾ ರಾಹು ಮಹಾರಾಜರು ಯಾವತ್ತಿದ್ರು ಕೂಡ ರಿವರ್ಸನ್ನು ರಿವರ್ಸಲ್ಲಿ ಹೋಗ್ತಾ ಇರ್ತಾರೆ ರೈತನ ವಕ್ರಿಯಾಗಿ ಹೋಗ್ತಾ ಇರ್ತಾರೆ ರಾಹು ಮತ್ತೆ ಕೇತು ಐದನೇ ಮನೆಗೆ ಬಂದಾಗ ವಿಶೇಷ ರೀತಿಯಲ್ಲಿ ನಿಮಗೆ ಎಜುಕೇಷನ್ ಮಾಡೋರಿಗೆ ಎಜುಕೇಷನ್ ವಿಚಾರ ನೋಡ್ಕೊಳ್ಬೇಕಾಗುತ್ತೆ ತುಂಬ ಸ್ನೇಹಿತರನ್ನು ನೀವು ಮಾಡಿಕೊಂಡಾಗ ಎಜುಕೇಷನ್ ವಿಚಾರ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರ್ತವೆ ಆನಂತರ ಫ್ರೆಂಡ್ಶಿಪ್ ನಿಮ್ಮ ರಿಲೇಷನ್ಶಿಪ್ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ದೋಖಕ್ಕೆ ಒಳಗಾಗುತ್ತೆ ಸಮಸ್ಯೆಗೆ ಒಳಗಾಗುತ್ತೆ ಮೋಸಕ್ಕೆ ಒಳಗಾಗುತ್ತೆ ಅಂತ ಒಂದು ಇಂಡಿಕೇಶನ್ ಆಲ್ರೆಡಿ ಅಲ್ಲಿದೆ ಅದಕ್ಕೋಸ್ಕರ ತುಂಬ ಕ್ಯಾರ್ ತಗೋಬೇಕಾಗುತ್ತೆ ನೀವು ಯಾರನ್ನು ಯಾರನ್ನು ದೋಸ್ತಿ ಮಾಡ್ತೀರಾ ಯಾರ ಜೊತೆ ಪ್ರೀತಿ ಪ್ರೇಮ ಮಾಡ್ತೀರಾ ಅದೆಲ್ಲೆಲ್ಲ ಭಾಗ ಗಮನ ಕೊಡಬೇಕಂತ ಅನಿವಾರ್ಯತೆ ನಿಮ್ಮ ಅಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಅದರ ಜೊತೆಗೆ ಎಜುಕೇಷನ್ ವಿಚಾರದಲ್ಲಿ ತುಂಬಾ ಮೊಬೈಲ್ ಅನ್ನು ಯೂಸ್ ಮಾಡಿದಾಗ ತುಂಬಾ ಫ್ರೆಂಡ್ಸ್ ಫ್ರೆಂಡ್ಸ್ ಲೆವೆಲ್ ಇದ್ದಾಗ ನಿಮ್ಮ ಒಂದು ಎಜುಕೇಷನ್ ವಿಚಾರದಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ ಆನಂತರ ಕೆಲವರಿಗೆಲ್ಲ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಹೊಟ್ಟೆಯಲ್ಲಿ ಫೈಬ್ರಾಯ್ಡ್ ಆಗುವಂಥ ಸಮಸ್ಯೆಗಳು ತೀರಾ ತೀರಾ ಜಾಸ್ತಿ ಅದರ ಬಗ್ಗೆ ಗಮನ ಕೊಡಿ ಕೆಲವು ಸ್ತ್ರೀಯರಿಗೆಲ್ಲ ಗರ್ಭಕೋಶದ ಸಮಸ್ಯೆಗಳನ್ನು ಸಮೇತ ರಾಹು ಐದನೇ ಮನೆ ರಾಹು ಮಹಾರಾಜ ಕ್ರಿಯೇಟ್ ಮಾಡುವಂತ ಸಾಧ್ಯತೆ ತೀರಾ ಜಾಸ್ತಿ ಅದರ ಜೊತೆಗೆ ವಿಶೇಷವಾದ ಇನ್ನೊಂದು ರಿಸಲ್ಟ್ ಏನಿರ್ತದೆ ಅಂದರೆ ನಿಮಗೆ ತಂದೆ ಇದ್ರೆ ತಂದೆ ಆರೋಗ್ಯದಲ್ಲಿ ವ್ಯತ್ಯಯಗಳು ಸಾಧ್ಯ ತೀರಾ ಜಾಸ್ತಿ ಅಥವಾ ತಂದೆ ಸುಖ ದೊರಕೆ ದೊರಕದೇ ಹೋಗ್ಬೋದು ತಂದೆಗೆ ಹೆಲ್ತ್ ರಿಲೇಟೆಡ್ ವಿಶೇಷವಾಗಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಇದನ್ನು ನೋಡ್ಕೊಳ್ಬೇಕಾಗುತ್ತೆ ಧನುರ್ ಲಗ್ನದವರು ರೈಟ್ ತಾನೇ ಓಕೆನಾ ಸೊ ನಾನು ಹೇಳೋದಾದರೆ ನಿಮಗೆ ಇದೆಲ್ಲ ಯಾರಿಗೆ ಉಂಟಾಗುತ್ತೆ ಯಾರಿಗೆಲ್ಲ ರಾಹು ದಶೆ ರಾಹು ಭಕ್ತಿ ರಾಹುವಿನ ಅಂತರ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸಿರೀಸ್ ಫಿಫ್ಟಿ ಟು ಫಿಫ್ಟಿ ನೈನ್ ಏಜ್ ಸಿರೀಸ್ ಯಾರಿಗೆಲ್ಲ ನಡೀತಾ ಉಂಟು ಅವ್ರಿಗೆ ಆನಂತರ ಕುಜ ದಶೆ ಕುಜ ಕುಜಭುಕ್ತಿ ಕುಜನ ಅಂತರ ನಡೀತಾ ಉಂಟು ಅವ್ರಿಗೆಲ್ಲರಿಗೂ ಕೂಡ ನಾನು ಹೇಳಿದ ಎಫೆಕ್ಟ್ ಅಂತೂ ಖಂಡಿತ ಬರುವಂಥ ಸಾಧ್ಯತೆ ಉಂಟು ನಿಮ್ಮ ಒಂದು ಜಾಗೃತೆಯಲ್ಲಿ ನೀವಿರಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಏನೋ ಗೊತ್ತಾಯ್ತು ಈಗ ಓಕೆ ನೆಕ್ಸ್ಟ್ ಬಂದ ಮಕರ ಲಗ್ನಕ್ಕೆ ಸಂಬಂಧಪಟ್ಟದ್ದು ಆಗುತ್ತೆ ಮಕರ ಲಗ್ನ ಅಲ್ವಾ ಮಕರ ಲಗ್ನಕ್ಕೆ ಈಗ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಶಿ ಮಹಾರಾಜರು ನಾಲ್ಕನೇ ಮನೆಗೆ ಮೂರನೇ ದೃಷ್ಟಿಯಿಂದ ನೋಡುವುದರಿಂದ ಡೆಫ್ ಆಗಿ ನಾಲ್ಕನೇ ಮನೆ ಅಫ್ಲಿಕ್ಷನ್ಗೊಳಗಾಯಿತು ತೊಂದರೆಗೊಳಗಾಯಿತು ಹಾಗಾದರೆ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಇದೆಲ್ಲವೂ ಕೂಡ ವಾಹನದ ವಿಚಾರ ಇದೆಲ್ಲವೂ ಕೂಡ ಡಿಲೇ ಆಗ್ಬೋದು ಸಮಸ್ಯೆ ಆಗ್ಬೋದು ಮೋಸ ಆಗ್ಬೋದು ಸರ್ಕಾರಿ ವಲಯದ ಮುಖಾಂತರ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ ಅದಕ್ಕೋಸ್ಕರ ನೀವೇನು ಜಾಗ ಮಾಡ್ತೀರಾ ಮನೆ ಮಾಡ್ತೀರಾ ಮನೆ ರಿಪೇರಿ ಮಾಡ್ತೀರಾ ನೀವೇನು ಬೇಕಾದರೂ ಮಾಡಿ ಅದರಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಎಲ್ಲ ಚೆಕ್ ಮಾಡ್ಕೊಳ್ಳಿದ್ರೆ ನೀವು ಮುಂದುವರಿಯುವಂತೇ ಇಲ್ಲ ಅಂತ ಇನ್ನೊಂದು ಇಂಡಿಕೇಶನ್ ಇರ್ತದೆ ಅದಕ್ಕೋಸ್ಕರ ಎಲ್ಲವನ್ನು ಕೂಡ ಪರಿಶೀಲನೆಗೆ ಒಳಪಡಿಸಿ ನಂತರ ಮುಂದುವರಿ ಅಂದರೆ ತುಂಬ ಅಂದರೆ ಶನಿ ಮಹಾರಾಜರು ಮಾಡು ಅಲ್ಲಿ ರೈಟ್ ತಾನೇ ಅಲ್ಲಿ ಫೋಕಸ್ ಅಲ್ಲಿ ಏನೋ ಇದೆ ಅಲ್ಲಿ ಏನೋ ಸಮಸ್ಯೆ ಇದೆ ಇಲ್ಲೇನೋ ತೊಂದರೆ ಇದೆ ನೀನು ಫೋಕಸ್ ಅಂತ ಹೇಳ್ತಾ ಇದ್ದಾರೆ ರೈಟ್ ತಾನೆ ಹಾಗಾದ್ರೆ ಅಲ್ಲಿ ಫೋಕಸ್ ಮಾಡಲೇಬೇಕಾಗುತ್ತೆ ನೀವು ರೈಟ್ ತಾನೆ ಫೋಕಸ್ ಮಾಡಿ ಅಲ್ಲೇನೋ ನ್ಯೂನ್ಯತೆ ಉಂಟು ಆ ತೆಗೆದು ತೆಗೆದುಹಾಕಿ ನಂತರ ನೀವೆಲ್ಲ ಎಲ್ಲ ವಿಚಾರಕ್ಕೂ ಪ್ರೊಸೀಡ್ ಆಗಬೇಕಂತ ಅನಿವಾರ್ಯತೆ ಉಂಟು ಆಗ ಪರವಾಗಿಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೆ ಶನಿ ಮಹಾರಾಜರು ಏಳನೇ ದೃಷ್ಟಿಯಿಂದ ಅಷ್ಟಮ ಭಾವವನ್ನು ನೋಡ್ತಾ ಇದ್ದಾರೆ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಿ ಅಂತ ಒಂದು ಇಂಡಿಕೇಶನ್ ಆನಂತರ ಇಲ್ಲಿ ಕೂಡ ಏನಾಗುತ್ತೆ ನೈಸರ್ಗಿಕ ಜನ್ಮಗೊಂಡಲ್ಲಿ ಐದನೇ ಮನೆ ಎಂಟನೇ ಮನೆಯಲ್ಲಿದೆ ಅದರ ಮುಖಾಂತರ ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಬರ್ಬೋದು ಪ್ರೀತಿ ಪ್ರೇಮ ಅಂತ ತಲೆಗೆಡಿಸಿಕೊಂಡಾಗ ಸಮಸ್ಯೆಗಳು ಬರಬಹುದು ಸ್ನೇಹಿತರ ಮುಖಾಂತರ ಸಮಸ್ಯೆಗಳು ಬರಬಹುದು ಕೆಲವೊಮ್ಮೆ ಹಣಕಾಸನ್ನು ಸ್ನೇಹಿತರಿಗೆ ಕೊಟ್ಟು ಅಥವಾ ನೀವು ಯಾರು ಯಾರಿಗೆ ಯಾರನ್ನ ಇಷ್ಟಪಡ್ತೀರ ಅವರಿಗೆ ಹಣಕಾಸನ್ನು ಕೊಟ್ಟು ನೀವು ಕಳ್ಕೊಳ್ಬೋದು ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಶನಿ ಮಹಾರಾಜರು ನೇರ ತೋರಿಸ್ತಾ ಇದ್ದಾರೆ ಅಷ್ಟಮಕ್ಕೆ ದೃಷ್ಟಿ ಇಟ್ಟಿದೀನಪ್ಪ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗ್ರತೆ ಮಾಡು ಯಾರಿಗೂ ಕೂಡ ಕೊಡಲಿಕ್ಕೆ ಹೋಗಬೇಡ ಇಷ್ಟವರಿಗೆ ಕೊಟ್ಟದೆಲ್ಲ ಸ್ಪಾಯ್ಲ್ ಆಗಿ ಹೋಗಿದೆ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟ್ ತಾನೇ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಈ ಮಕರ ಲಗ್ನದವರಿಗೆ ಹಣಕಾಸು ಕೊಟ್ಟರು ತಗೊಂಡ್ರು ಕೂಡ ಎರಡಲ್ಲೂ ಕೂಡ ಸಮಸ್ಯೆ ಅಂತೂ ಇದ್ದೇ ಇರ್ತದೆ ಯಾಕಂದರೆ ಮಕರ ಲಗ್ನದವರಿಗೆ ಗುರು ಸ್ಟ್ರಾಂಗ್ ಆಗಿ ಬರುವುದಿಲ್ಲ ಗುರುವಿನಿಂದ ಪ್ರಾಬ್ಲಮ್ ಇರ್ತದೆ ಅವರಿಗೆ ಗುರು ಯಾವತ್ತೂ ಅಫ್ಲಿಕ್ಶನ್ ಇರ್ತಾನೆ ಅಥವಾ ಕನ್ಯಾ ರಾಶಿಯ ಗುರು ಅಥವಾ ಆರನೇ ಮನೆಯ ಗುರು ಅಥವಾ ಶತ್ರು ಜೊತೆಗಳ ಶತ್ರುವಿನ ಜೊತೆಗೆ ಗುರು ಅಥವಾ ಶತ್ರು ರಾಶಿಯಲ್ಲಿ ಗುರು ಬರುವ ಬಂದಿರ್ತಾನೆ ಅದಕ್ಕೋಸ್ಕರ ನಿಮ್ಗೆ ಏನಾಗುತ್ತೆ ಸಾಫ್ಟ್ ನೇಚರ್ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಹಣಕಾಸು ನೀವು ಕೊಟ್ಟರೆ ನೀವು ಕೇಳುವಂತಿಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಮತ್ತೆ ನೀವು ಈ ಭಿಕ್ಷೆ ಬೇಡುವವರ ತರ ಅವರ ಅವರಲ್ಲಿ ಹಣವನ್ನು ಕೇಳಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾರಿಗೆ ಖಂಡಿತ ಬರಬಹುದು ಅದಕ್ಕೋಸ್ಕರ ನಿಮ್ಮ ಗುರು ಸ್ಟ್ರಾಂಗ್ ಆಗಬೇಕು ಗುರು ಸ್ಟ್ರಾಂಗ್ ಆಗಬೇಕಾದ್ರೆ ನೀವೇನು ಮಾಡಬೇಕಾಗುತ್ತೆ ಗುರುವಿನ ಆರೋಗ್ಯ ಸಾಧನೆ ಮಾಡಿ ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ ಸಾಯಿಬಾಬಾನ ಟೆಂಪಲ್ಗೆ ಹೋಗಿ ಗುರುವಿನ ಪಾದ ಪೂಜೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕೂಡ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಗುರು ಸ್ಟ್ರಾಂಗ್ ಆದ್ರೆ ಸಾಕು ಹಣಕಾಸಿನ ವಿಚಾರದಲ್ಲಿ ಏನೆಲ್ಲ ಅಬ್ಸ್ಟಕಲ್ಸ್ ಉಂಟು ಅದು ಕೂಡ ನಿವಾರಣೆ ಆಗುತ್ತೆ ಅಥವಾ ನಿಮ್ಗೆ ಏನು ಹಣಕಾಸು ಹೊರಗೆ ಕೊಟ್ಟಿದ್ದೀರಾ ಆ ಹಣಕಾಸು ಬರಬೇಕು ನಿಮಗೆ ಅಂದಾಗ ಕೂಡ ಅದು ಗುರು ಮಹಾರಾಜರ ಒಂದು ಕೃಪೆಯಿಂದ ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ಶನಿ ಮಹಾರಾಜರು ಮೊದಲೇ ಒಂದು ಇಂಡಿಕೇಶನ್ ಕೊಡ್ತಾ ಇದ್ದಾರೆ ಯಪ್ಪ ಹಣಕಾಸನ್ನು ಯಾರಿಗೂ ಕೊಡಬೇಡ ಆ ಜಾಗ್ರತೆ ಮಾಡು ಇಷ್ಟೋರೆ ಕಳ್ಕೊಂಡಿದೆ ಮತ್ತೆ ಕಳ್ಕೊಳ್ಬೋದು ನಿನ್ನೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಅಂತ ಒಂದು ಫೋಕಸನ್ನು ಇಡುವಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ಎಲ್ಲರೂ ಕೂಡ ಪರಿಪಾಲಿಸಬೇಕು ಅತಿ ಆಗತ್ತೆ ಮಕರ ಲಗ್ನದವರು ಮಕರ ರಾಶಿಯವರು ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತದೆ ಓಕೆನಾ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಇನ್ನೇನು ಮಾಡ್ತಾರೆ ಶನಿ ಮಹಾರಾಜವ್ರು ಹೇಳಿಕೊಡ್ತಾರೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಾಂ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರು ಸರ್ ಇಲ್ಲಿಂದ ನನ್ನ ತಮ್ಮ ಕಟ್ ಕಟ್ಟಾಗಿದೆ ಪರವಾಗಿಲ್ಲ ಮತ್ತೆ ಪ್ರಯತ್ನಿಸಿ ರೈಟ್ ಸೊ ಏನಾಗುತ್ತೆ ನಿಮಗೆ ಗೊತ್ತಾಗಬೇಕು ವಿಶೇಷವಾಗಿ ರೈಟ್ ತಾನೇ ಹಾಗಾದ್ರೆ ಶನಿ ಮಹಾರಾಜರು ಎಲ್ಲಿ ಅಷ್ಟಮಕ್ಕೆ ದೃಷ್ಟಿ ಇಟ್ಟು ಬಿಟ್ಟಿದ್ದಾರೆ ರೈಟ್ ಅಷ್ಟಮಕ್ಕೆ ದೃಷ್ಟಿ ಇಟ್ಟಾಗ ಸೊ ಅಂತ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆ ತಳ್ಳಿ ಹಾಕುವಂತೆಲ್ಲ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಬೇಕು ಆನಂತರ ನೋಡಿ ಆನಂತರ ನೋಡಿ ಶನಿ ಮಹಾರಾಜರು ಏನು ಮಾಡ್ತಾರೆ ಎರಡನೇ ಮನೆಯಲ್ಲಿದ್ದುಕೊಂಡು ಮೂರನೇ ದೃಷ್ಟಿ ನಾಲ್ಕನೇ ಮನೆಗೆ ಏಳನೇ ದೃಷ್ಟಿ ಅಷ್ಟಮಕ್ಕೆ ಆನಂತರ ಹತ್ತನೇ ದೃಷ್ಟಿ ಲಾಭಸ್ಥಾನಕ್ಕೆ ಹಾಗಾದರೆ ಮೇಯ್ನ್ ಅಲ್ಲಿ ಇನ್ಫ್ಲೂಯೆನ್ಸ್ ಏನು ಬಂತು ಹಣಕಾಸಿನ ವಿಚಾರ ರೈಟ್ ತಾನೆ ಹಾಗಾದರೆ ಭೂಮಿಗೆ ಹಣಕಾಸನ್ನು ವಿನಿಯೋಗ ಮಾಡುವಾಗ ಬಿ ಕೇರ್ಫುಲ್ ಸ್ನೇಹಿತರಿಗೆ ಹಣವನ್ನು ಕೊಡುವಾಗ ಬಿ ಕೇರ್ಫುಲ್ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ರೈಟ್ ತಾನೆ ಹಾಗಾದರೆ ನಾವು ಆ ಜಾಗ್ರತೆಯನ್ನು ಫಾಲೋ ಮಾಡಬೇಕು ತಾನೆ ಅಷ್ಟು ಜಾಗೃತರಾಗಿ ನಾವು ಇರಬೇಕು ತಾನೆ ಸೊ ಪರವಾಗಿಲ್ಲ ನೋಡಿ ನೋಡಿ ಈಗ ಏನಾಗುತ್ತೆ ತುಂಬ ಜನಕ್ಕೆ ಸಮಸ್ಯೆ ಏನಂದರೆ ಕೊಟ್ಟ ಹಣಕಾಸು ವಾಪಸ್ ಬರುವುದಿಲ್ಲ ಕೊಟ್ಟವರು ಇಲ್ಲ ಇಂಥದ್ದೆಲ್ಲ ಸಮಸ್ಯೆ ಇದ್ದೇ ಇರ್ತದೆ ಯಾರಿಗೆಲ್ಲ ಗುರು ವೀಕ್ ಆಗಿರ್ತಾನೆ ಅವರು ಈ ಸಮಸ್ಯೆಯನ್ನು ಎದುರಿಸ್ತಾನೆ ಇರ್ತಾರೆ ಗುರು ವೀಕ್ ಆದಾಗ ಈ ಸಮಸ್ಯೆ ಮೋಸ್ಟ್ ಆಫ್ ಬಂದಿರ್ತದೆ ನಿಮಗೆ ಯಾಕಂದರೆ ನಿಮ್ಮಲ್ಲಿ ಸಾಫ್ಟ್ ನೇಚರ್ ಜಾಸ್ತಿ ಆಗುತ್ತೆ ಸಾಫ್ಟ್ ನೇಚರ್ ಜಾಸ್ತಿ ಆದಾಗ ಹಣಕಾಸು ಬರೋದಿಲ್ಲ ಇದೊಂದು ವಿಚಾರ ಇನ್ನೊಂದು ವಿಚಾರ ಏನಂದರೆ ಜಾತಕದ ಆರನೇ ಮನೆ ಆರನೇ ಮನೆ ಆರನೇ ಮನೆ ಯಾವುದಕ್ಕೆ ಸಂಬಂಧಪಟ್ಟದ್ದು ಆರನೇ ಮನೆ ಬಂದು ನಿಮ್ಮ ರೋಗ ಋಣ ರಿಪೂಗೆ ಸಂಬಂಧಪಟ್ಟದು ಋಣಕ್ಕೆ ಸಂಬಂಧಪಟ್ಟಂತೆ ಆರನೇ ಮನೆ ಕೆಲಸ ಮಾಡ್ತದೆ ಆದರೆ ಕಾರಕತ್ವ ಬಂದು ಕುಜನಿಗೆ ಇರುವಂಥದ್ದು ಆರನೇ ಮನೆ ಕಾರಕತ್ವ ಶನಿ ಮತ್ತು ಕುಜನಿಗೆ ಇಬ್ಬರಿಗೂ ಇರ್ತದೆ ಕುಜ ಎಂದು ಋಣದ ಒಂದು ವಿಷಯ ಏನುಂಟು ಅದನ್ನು ಕುಜ ನಿಭಾಯಿಸ್ತಾನೆ ಹಾಗಾದರೆ ನಿಮ್ಮ ಜಾತಕದ మంగళ ಸ್ಟ್ರಾಂಗಾಗಿಲ್ಲ ಅಂದರೂ ಕೂಡ ಏನಾಗುತ್ತೆ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಆಗ ಯಾಕಂದರೆ ಡೇರಿಂಗ್ ಇಲ್ಲ ನಿಮ್ಮ ಹತ್ರ ಕೇಳಲಿಕ್ಕೆ ನಿಮಗೆ ಆಗೋದಿಲ್ಲ ಅವರೇನೋ ಜೋರು ಮಾಡಿದ್ರು ನೀವು ಸುಮ್ಮನೆ ಬಾಲ ಮುದುಡ್ಕೊಂಡು ಕೂತ್ಕೊಳ್ಬೇಕಾಗಿದೆ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ರೈಟ್ ತಾನೇ ಅದಕ್ಕೋಸ್ಕರ ನೀವು ಮಂಗಳನನ್ನು ಮತ್ತು ಗುರುವನ್ನು ಸ್ಟ್ರಾಂಗ್ ಮಾಡಿ ಇಟ್ಕೊಂಡಾಗ ಅವರ ಮಂತ್ರಗಳನ್ನು ಜಪ ಮಾಡಿದಾಗ ಅಲ್ವಾ ಸೊ ಆಗ ಏನಾಗುತ್ತೆ ಆ ಎರಡು ಪ್ಲಾನೆಟ್ ಸ್ಟ್ರಾಂಗ್ ಆದಾಗ ನಾನು ಹೇಳ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಣಕಾಸಿನಲ್ಲಿದ್ದಂತಹ ಅಬ್ಸ್ಟಕಲ್ಸ್ ಮತ್ತು ಸಾಲ ಸೋಲದ ವಿಚಾರಗಳು ನಿವಾರಣೆಗಳಿಗೆ ಉಂಟು ನಿವಾಣಕ್ಕೆ ಸ್ಟಾರ್ಟ್ ಆಗ್ತದೆ ರೈಟ್ ತಾನೇ ಓಕೆನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ 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 ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಪಡುಬಿದ್ರಿಯಿಂದ ರಮೇಶ್ ಅಂತ ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ನನ್ನ ಬಗ್ಗೆ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್ ಹುಟ್ಟಿದ ದಿನಾಂಕ ಗೊತ್ತಿಲ್ಲ ನನಗೆ ಓಕೆ ಸರಿ ಕೆಲಸದಲ್ಲಿ ಇದ್ದೀರಾ ಸರ್ ಈಗ ಕೆಲಸ ಇಲ್ಲ ಸರ್ ನನಗೆ ಮನೆಯಲ್ಲಿ ಇದ್ದೀನಿ ಈಗ ಹ್ಞೂ ಅದೇ ತಾನೇ ಸಮಸ್ಯೆ ನನಗೆ ಕೆಲಸನೇ ಅಲ್ಲ ಅದು ನನ್ನ ಲೆಕ್ಕದಲ್ಲಿ ಯಾವತ್ತೂ ಬಂದಿಲ್ಲ ಅಲ್ವಾ ಒಂದು ಸಲ ಸರ್ ವರ್ಷ ಆಯ್ತು ಸರ್ ಪರವಾಗಿಲ್ಲ ಇನ್ನೊಂದು ನಾಲ್ಕೈದು ವರ್ಷ ಕಳೆದ ನಂತರ ಬನ್ನಿ ಪರವಾಗಿಲ್ಲ ನಾನು ಅದನ್ನ ಕೇಳ್ತಾ ಇಲ್ಲ ನಿಮಗೆ ನಾನು ಕೇಳ್ತಾ ಇದ್ದೆ ನಿಮಗೆ ಕೆಲಸ ಉಂಟ ನನಗೆ ಯಾಕಂದ್ರೆ ನನಗೆ ಅಂತ ಮೆಸೇಜ್ ಬಂದಿದೆ ಯಾರು ಫೋನ್ ಮಾಡಿದರೆ ಅವ್ರಿಗೆ ಕೆಲಸ ಇಲ್ಲ ಅಂತ ರೈಟ್ ಆತ ಕೆಲಸ ಇದ್ದರೂ ಕೂಡ ಸರಿ ಇರುವುದಿಲ್ಲ ಅಂತ ಆಯ್ತು ಓಕೆನಾ ಇದು ಪರಿಸ್ಥಿತಿ ಓಕೆ ಈಗ ವಯಸ್ಸೆಷ್ಟಾಯ್ತು ಸರ್ ನಿಮ್ಗೆ ಹೇಳಿ ಓಕೆ ಸರ್ ಪರವಾಗಿಲ್ಲ ನೋಡಿ ಏನಾಗುತ್ತೆ ರಮೇಶ್ ಅಂತ ಹೆಸರಲ್ವ ತಾನೇ ನಿಮ್ದು ರಮೇಶ್ ರಮೇಶ್ ಅಲ್ವ ಹೆಸರು ಸರ್ ಹಾ ಓಕೆ ಒಂದು ಮಾತಂದು ಹೇಳ್ತೀನಿ ಸರ್ ಏನು ಗೊತ್ತಾ ಯಾಕೋ ಗೊತ್ತಿಲ್ಲ ಒಂದು ಕಡಿಮೆ ಅಂದ್ರೆ ಕೂಡ ಒಂದು ಏಳು ವರ್ಷದ ಮುಂಚೆ ಗುರುವಿನ ಆರಾಧನೆ ತುಂಬಾ ಮಾಡ್ತಾ ಇದ್ದೀರಿ ನೀವು ಗುರುವಿನ ಆರಾಧನೆ ಅಂತ ಡ್ರಾಪ್ ಮಾಡಿದ್ರ ಅದನ್ನ ಹೌದು ಅದಕ್ಕೆಲ್ಲ ಪ್ರಾಬ್ಲಮ್ ಬರುದು ಗುರುವಿನ ಆರಾಧನೆಯನ್ನು ಬಿಟ್ಟಿದ್ದಕ್ಕೆ ಸ್ಟ್ರಾಂಗ್ ಇಲ್ಲ ತಾನೆ ಗುರು ಗುರು ಅಲ್ಲಿ ವೀಕ್ ಆಗಿಬಿಟ್ಟಿದ್ದಾನೆ ಅದಕ್ಕೆ ಆತ ಪ್ರಾಸ್ಪರಿಟಿ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ ಅಬಂಡೆನ್ಸ್ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ ಅದು ಪ್ರಾಬ್ಲಮ್ ಆಗಿದೆ ಏನ್ ಮಾಡ್ತೀರಾ ರಮೇಶ್ ಅವ್ರೆ ಅದರಲ್ಲಿ ತಾನೆ ಗುರುವಿನ ಆರಾಧನೆ ತಾನೆ ಗುರುವಿನ ಟೆಂಪಲ್ಗೆ ಹೋಗ್ಬೇಕು ಅರೇ ನನಗೆ ಹೋಗ್ಲಿಕ್ಕೆ ಏನಾಗ್ತಾ ಇಲ್ಲ ಆರೋಗ್ಯ ಸಮಸ್ಯೆ ಆಗ್ತೊಂಡು ಮನೆಯಲ್ಲಿ ಕೂತ್ಕೊಂಡು ಗುರುವಿನ ಮಂತ್ರಗಳನ್ನು ಜಪ ಮಾಡಿ ಸರ್ ರೈಟಾ ಮನೆಯಲ್ಲಿ ಕುಳಿತುಕೊಳ್ಳಿ ರಮೇಶ್ ಅವರೇ ಗುರುವಿನ ಮಂತ್ರಗಳನ್ನು ಜಪ ಮಾಡಿ ಇದ ಮಚ್ ಬೆಟರ್ ಅಂತ ಹೇಳ್ತೇನೆ ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೇನೆ ನಿಮಗೆ ಸ್ವಲ್ಪ ಗುರು ಸ್ವಲ್ಪ ಸ್ಟ್ರಾಂಗ್ ಆದ್ರೂ ಸಾಕು ನಿಮಗೆ ನೋಡಿ ಲೈಫಲ್ಲಿ ಅಚೀವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಒಂದು ಒಂದೊಳ್ಳೆ ಕೆಲಸ ಸಿಗುತ್ತೆ ನಿಮಗೆ ಆದರೂ ನಿಮಗೆ ಹೇಳ್ತೇನೆ ಇನ್ನು ಕೂಡ ಒಂದು ಎರಡೂವರೆ ವರ್ಷಗಳ ಕಾಲ ಏನುಂಟು ಸ್ವಲ್ಪ ವೇರಿಯೇಷನ್ ಉಂಟು ಯಾಕಂದರೆ ಈಗ ಐದು ವರ್ಷಗಳಿಂದ ವೇರಿಯೇಷನ್ ಆಗ್ತಾ ಉಂಟು ಇನ್ನೊಂದು ಎರಡು ವರ್ಷ ಕೂಡ ವೇರಿಯೇಷನ್ ಅಂತ ಆಗುತ್ತೆ ಆ ನಂತರ ಹೋಗಿ ಲೈಫಲ್ಲಿ ಸುಖ ಸಿಗುತ್ತೆ ನಿಮಗೆ ಪರವಾಗಿಲ್ಲ ಅದಕ್ಕಿಂತ ಮುಂಚೆ ಗುರುವನ್ನ ಸರಿಯಾಗಿ ಇಟ್ಕೊಳ್ಬೇಕಾದ್ರೆ ಅತಿಯಾಗುತ್ತೆ ಗುರುವಿನ ಸೇವೆ ಮಾಡಿ ಗುರುವಿನ ಮಂದಿರಕ್ಕೆ ಹೋಗಿ ಆನಂತರ ಗುರುವಿನ ಪಾದ ಪೂಜೆಯನ್ನು ಮಾಡ್ಲಿಕ್ಕೆ ಆದರೆ ಮಾಡಿ ಏನಿಲ್ಲ ಅಂದ್ರೆ ಮನೆಯಲ್ಲಿ ಕೂತ್ಕೊಂಡು ಆ ಒಂದು ಸಾಯಿಬಾಬನ ಫೋಟೋ ಆದ್ರೆ ಆಗ್ಬೋದು ರಾಘವೇಂದ್ರ ಸ್ವಾಮಿ ಫೋಟೋ ಆದ್ರೂ ಅದರ ಮುಂದೆ ಕೂತ್ಕೊಂಡು ಗುರುವಿನ ಮಂತ್ರವನ್ನಾದರೂ ನೂರ ಎಂಟು ಬಾರಿ ಜಪ ಮಾಡಿ ಸರ್ ರಮೇಶ್ ಅವರೇ ಇದರ ಮುಖಾಂತರ ಲೈಫಲ್ಲಿ ಒಂದು ಏಳಿಗೆ ಬರಲಿಕ್ಕೆ ನಿಮಗಂತೂ ಸಾಧ್ಯತೆ ನಿಮ್ಮ ನಿಮಗಂತೂ ಆಗುತ್ತೆ ಅದು ತುಂಬಾ ಚೆನ್ನಾಗಿ ವರ್ಕ್ ಅಂತೂ ಆಗುತ್ತೆ ರೈಟ್ ಓಕೆನಾ ಮತ್ತೊಂದು ಮಾತು ಹೇಳ್ತೀನಿ ನಿಮ್ಗೆ ಏನಂದ್ರೆ ರಮೇಶ್ ಅವರಿಗೆ ಸಾಧಾರಣ ಮಟ್ಟಿಗೆ ಹಿರಿಯರು ತುಂಬಾ ಬುದ್ಧಿ ಅಂತೂ ಹೇಳಿರ್ತಾರೆ ರೈಟ್ ತಾನೇ ಮಾಡಬೇಕು ಏನು ಮಾಡಬಾರ್ದು ಹೇಗಿರ್ಬೇಕು ಹೇಗಿರುವ ಬಟ್ ಒಂದು ಕೂಡ ಕೇಳಲಿಲ್ಲ ರಮೇಶ್ ಅವರು ರೈಟಾ ಅಥವಾ ಕೇಳಬೇಕಿತ್ತು ತಾನೇ ಯಾಕೆ ಅದನ್ನು ಯಾಕೆ ಹಿರಿಯರು ಅಷ್ಟು ಹೇಳ ಯಾರಿಗೂ ಹೇಳುವುದಿಲ್ಲ ರಮೇಶ್ ಅವರಿಗೆ ಹೇಳಿದ್ದಾರೆ ರೈಟಾ ಯಾರಿಗೂ ಬುದ್ಧಿ ಅಂತ ಯಾರು ಹೇಳುವವರು ಇಲ್ಲ ಇವತ್ತು ಯಾರು ಕೇಳುವವರು ಕೂಡ ಇಲ್ಲ ಅಂತ ಬಟ್ ನಿಮಗೆಲ್ಲ ಹೇಳಿಕೊಟ್ಟಿದ್ದಾರೆ ಅವರು ಬಟ್ ನೀವು ಅದನ್ನು ಫಾಲೋ ಮಾಡಿಲ್ಲ ಅದನ್ನು ಅವರಿಗೆ ರೆಸ್ಪೆಕ್ಟ್ ಮಾಡಿಲ್ಲ ಅವರ ಅವರ ಮಾತಿಗೆ ಆ ಮಾತನ್ನು ಪರಿಗಣಿಸಲಿಲ್ಲ ಅದಕ್ಕೆ ಇವತ್ತು ಅನುಭವಿಸಿ ಅದು ಎಲ್ಲಿವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಸಾಧಾರಣ ಮಟ್ಟಿಗೆ ಒಂದು ಹಣಕಾಸಿನ ವಿಚಾರದಲ್ಲಂತೂ ಬಿದ್ದು ಒದಾಡಬೇಕು ಆನಂತರ ವೈವಾಹಿಕ ಜೀವನಂತೂ ಹೊರಟೋಯ್ತಲ್ಲಿಗೆ ಮಕ್ಕಳ ವಿಚಾರ ಸಮಸ್ಯೆ ಆಯ್ತಲ್ಲಿಗೆ ಯಾವುದೇ ಪ್ರಾಸ್ಪೆರಿಟಿ ಅಂತೂ ಇಲ್ಲದೆ ಅಂತಾಯಿತು ನರಕ್ಕೆ ಸಂಬಂಧಪಟ್ಟಂಥ ದೋಷಗಳು ಮತ್ತು ಕಾಲಿನ ಸಮಸ್ಯೆಯಿಂದ ಬಳಲ್ತೀರಿ ಅಂತೊಂಡು ರೈಟಾ ಸರ್ ಗೊತ್ತಾಯ್ತೀಗ ಓಕೆನಾ ಹಾಗಾದರೆ ನಾನೇನು ಹೇಳಿದೆ ನಿಮಗೆ ಒಂದು ಒಂದು ಒಳ್ಳೆ ಪರಿಹಾರ ಹೇಳಿ ಕೊಟ್ಟಿದ್ದೆ ಅಂತ ಸರ್ ದಯವಿಟ್ಟು ಅದನ್ನು ಫಾಲೋ ಮಾಡಿ ಅಂತೇಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆದರೂ ಕೂಡ ನೋಡ್ಕೊಳ್ಳೋಣ ಒಂದರಿಂದ ಹನ್ನೆರಡು ನಂಬರ್ ಹೇಳಿ ಹೇಳು ಹೇಳಿ ಒಂಬತ್ತು ಹೇಳಿ ಎಂಟು ಓಕೆ ಓಕೆ ನೋಡೋಣ ಏನುಂಟಂತ ಇದರಲ್ಲಿ ಓಕೆ ಓಕೆ ಸರ್ ನಂಗೆ ಒಂದು ಹೇಳಿ ಸರ್ ಓಕೆ ಕಟೀಲು ಟೆಂಪಲ್ಗೆ ಹೋಗೋದು ಎಷ್ಟು ಸಮಯ ಆಯ್ತು ಸರ್ ನೀವು ಅಲ್ಲ ಸರ್ ನೀವು ಊರಲ್ಲಿದ್ದೀರಾ ದುಬೈ ಓಕೆ ಯಾವ್ದೇ ದೇವಿ ದೇವಸ್ಥಾನ ನೀವು ಹೋಗ್ತಾ ಬಲೆ ಕಟೀಲು ಬಲೆ ಪೊಳಲಿ ಬಲೆ ನಿಮ್ಮ ಕೊಲ್ಲೂರು ಯಾವ್ದು ಇರಲಿ ದೇವಿ ಟೆಂಪಲ್ಗೆ ಹೋಗ್ತಾನೆ ಇಲ್ಲ ಅಲ್ವಾ ಅದು ಪ್ರಾಬ್ಲಮ್ ಅಲ್ವಾ ಮದುವೆ ಜೋನ ಡಿಸ್ಟರ್ಬೆನ್ಸ್ ಆಗಿರುತ್ತಲ್ವ ನೀವೇನು ಮಾಡ್ತೀರಿ ಸರ್ ಮತ್ತೆ ನಿಮ್ಮಲ್ಲಿಗೆ ಹೇಳಲಿಕ್ಕೋದ್ರೆ ಒಂದಷ್ಟು ಹಿಸ್ಟ್ರಿ ಇದೆ ನಾನು ತೆಗಿಬೇಕಾದ್ರೆ ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತೇನೆ ಈಗ ಸದ್ಯಕ್ಕೆ ಗುರುವಿನ ಒಂದು ವಿಚಾರ ಅಂತ ಹೇಳಿದೆ ಈಗ ನೀವೇನು ಮಾಡಿ ಈಗ ನಾಳೆಲ್ಲ ನಾಳು ಶುಕ್ರವಾರ ದಿವಸ ಕಟೀಲಿಗೆ ಹೋಗಿ ಕಟೀಲ ಅಮ್ಮನಿಗೆ ಹೋಗಿ ಅಲ್ಲಿ ಏನು ಅಲ್ಲಿ ಪೂಜೆ ಮಾಡ್ಕೊಂಡು ಬನ್ನಿ ಅಲ್ಲಿ ಒಂದು ಹೂವಿನ ಪೂಜೆಯನ್ನು ಕೊಟ್ಟು ಬನ್ನಿ ಆನಂತರ ಅಮ್ಮನ ಒಂದು ಫೋಟೋ ತೆಗೆದುಕೊಂಡು ಬನ್ನಿ ಮನೆಯಲ್ಲಿ ಇಡಿ ಪ್ರತಿದಿನ ಅದಕ್ಕೆ ಪೂಜೆ ಮಾಡ್ತಾ ಬನ್ನಿ ಸರ್ ಲೈಫಲ್ಲಿದ್ದಂಥ ಒಂದಷ್ಟು ಅಬ್ಸ್ಟಕಲ್ಸ್ ದೂರ ಆಗುತ್ತೆ ಯಾಕಂದರೆ ಶುಕ್ರ ಬಹಳ ವೀಕ್ ಅಂತ ಇಂಡಿಕೇಶನ್ ಇದೆ ಸರ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಳ್ಳೇದಾಗ್ಲಿ ಸರ್ ರೈಟಾ ಎಸ್ ಒಳ್ಳಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ಓಕೆನಾ ಇದೆಲ್ಲ ತಪ್ಪು ತುಂಬ ಜನ ಮಾಡಿರ್ತಾರೆ ಸೊ ದೇವಿ ಟೆಂಪಲ್ಗೆ ಹೋಗಿರ್ತಾರೆ ಡ್ರಾಪ್ ಮಾಡಿರ್ತಾರೆ ನೋಡಿ ಅವರು ಗುರುವಿನ ಆರಾಧನೆ ಮಾಡಿ ಡ್ರಾಪ್ ಮಾಡಿದ್ದು ದೇವಿಯ ಟೆಂಪಲ್ಗೆ ಹೋಗಿ ಡ್ರಾಪ್ ಮಾಡಿದ್ದು ಮತ್ತೆ ಎಲ್ಲಿ ಲೈಫಲ್ಲಿ ಬಿಡ್ತಾ ಇದೆ ನಿಮಗೆ ಬಿಡುವುದಿಲ್ಲ ತಾನೆ ನಿಮ್ಮ ಆಚಾರ ವಿಚಾರಗಳೇನಿದೆ ಅದನ್ನು ಫಾಲೋ ಮಾಡ್ತಾ ಮಾಡ್ತಾನೆ ಹೋಗಬೇಕಾಗುತ್ತೆ ಅನ್ಯಥ ನಿಮಗೆಲ್ಲ ಎಲ್ಲರಿಗೂ ಕೂಡ ಸಮಸ್ಯೆ ಕ್ರಿಯೇಟ್ ಇದೆ ಓಕೆನಾ ಹಾಗಾದ್ರೆ ಗೊತ್ತಾಯ್ತು ನಿಮಗೆ ಮಕರ ರಾಶಿಯ ಶನಿ ಮಹಾರಾಜರು ಏನು ನಿಮಗೆ ಒಂದು ಇಂಡಿಕೇಶನ್ ಕೊಡ್ತಾ ಇದ್ದಾರೆ ಅದಾಯಿತು ಓಕೆನಾ ಇನ್ನೊಂದು ಇಂಡಿಕೇಶನ್ ಏನು ಕೊಡ್ತಾ ಇದ್ದಾರೆ ಶನಿ ಮಹಾರಾಜರು ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ಲಾಭ ನೋಡ್ತಾ ಇದ್ದಾರೆ ಏ ಲಾಭಸ್ಥಾನ ನೋಡ್ತಾ ಇದ್ದೀನಪ್ಪ ಬಿಗ್ ಕೇರ್ಫುಲ್ ಲಾಭವನ್ನು ಯಾರಿಗೂ ಕೊಡಲಿಕ್ಕೆ ಹೋಗಬೇಡ ಲಾಭ ಬರುವಂತೆ ಸರಿಯಾದ ರೀತಿಯಲ್ಲಿ ನೋಡ್ಕೋ ಆನಂತರ ನಿನ್ನ ಹಿರಿಯ ಜನರಿಗೆ ಗುರು ಹಿರಿಯರಿಗೆ ಮರ್ಯಾದೆಯನ್ನು ಕೊಡು ಗುರು ಹಿರಿಯರ ಜೊತೆಗೆ ಚೆನ್ನಾಗಿಟ್ಕೊಳ್ಳಿ ಪ್ರಯತ್ನ ಮಾಡು ಗುರು ಹಿರಿಯರನ್ನು ಆಧಾರ ಮಾಡ್ಕೋ ಗುರು ಹಿರಿಯರಿಗೆ ಆಧರಿಸು ಸತ್ಕರಿಸು ಅವರು ಸೇವೆ ಮಾಡುವಂಥ ಶನಿ ಮಹಾರಾಜ ಹೇಳ್ತಾ ಇದ್ದಾನೆ ಯಾಕೆ ಗೊತ್ತಾ ನಿಮ್ಗೊಂದು ಮಾತು ಮಕರ ಲಗ್ನಕ್ಕೆ ಅಥವಾ ಮಕರ ರಾಶಿಗೆ ಹನ್ನೊಂದನೇ ಮನೆ ಬಾದಸ್ಥಾನ ಓಕೆನಾ ಬಾದಸ್ಥಾನ ಅದು ಬಾಧೆಯನ್ನು ಕೊಡುವಂಥದ್ದು ವಿಶೇಷವಾಗಿ ಓಕೆನಾ ನಿಮಗೆ ಬಾಧೆಯಿಂದ ಮುಂದೆ ಬರಲಿಕ್ಕಿಲ್ಲ ಬಾಧೆ ವಿಪರೀತ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಶನಿ ಮಹಾರಾಜ ಮೊದಲೇ ನಿಮಗೆ ಏನು ಮಾಡ್ತಾ ಇದ್ದಾನೆ ಇಂಡಿಕೇಷನ್ ಮಾಡಿದೆ ಅದಕ್ಕೇ ಮಕರ ಲಗ್ನ ಮತ್ತು ಮಕರ ರಾಶಿಯವರಿಗೆ ಯಾವತ್ತಿದ್ರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಅಬ್ಸ್ಟಕಲ್ಸ್ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಅವರನ್ನು ಸಾಧಾರಣ ಮಟ್ಟಿಗೆ ಮುಂದೆ ಬರಲಿಕ್ಕೆ ಅದು ಬಿಡುವುದಿಲ್ಲ ಸಾಲ ಸೋಲದಲ್ಲಿ ಬಿದ್ದು ಓದಾಡ್ತಾ ಇರ್ತಾರೆ ಏನಾದರೂ ಕಮಿಟ್ಮೆಂಟ್ ಅವರಿಗೆ ತಿಂಗಳಾಗುವಾಗ ಇದ್ದೇ ಇರುತ್ತೆ ಇದು ವಿಷಯ ಯಾಕೆ ಯಾಕಂದರೆ ಅಲ್ಲಿ ಗುರು ಕೂಡ ಕೆಲಸ ಮಾಡ್ತಾ ಇಲ್ಲ ಕುಜ ಕೂಡ ಕೆಲಸ ಹಾಗಾದರೆ ಗುರು ಮತ್ತು ಕುಜನನ್ನು ಸರಿಯಾದ ರೀತಿಯಲ್ಲಿ ಇಟ್ಟುಕೊಂಡಾಗ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಿ ಇಟ್ಕೊಂಡಾಗ ನೀವು ಅಲ್ವಾ ಕುಜನನ್ನು ಮೇಂಟೈನ್ ಮಾಡಲಿಕ್ಕೆ ನಾರಸಿಂಹ ಟೆಂಪಲ್ಗೆ ಹೋಗ್ಬೋದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಗುರುವಿಗೆ ಬೇಕಾದ್ರೆ ಗುರುವಿನ ಟೆಂಪಲ್ಗೆ ಹೋಗಿ ಪರವಾಗಿಲ್ಲ ಅದರಲ್ಲಿ ಸಾಯಿಬಾಬನೇ ಬೇಕು ಅದರಲ್ಲಿ ರಾಘವೇಂದ್ರ ಸ್ವಾಮಿಯೇ ಬೇಕು ಅದರಲ್ಲಿ ಸ್ವಾಮಿ ಸಮರ್ಥನೇ ಬೇಕು ಅದರಲ್ಲಿ ನಿತ್ಯಾನಂದ ಹಾಗೇನಿಲ್ಲ ಯಾರು ಗುರು ಇದ್ದಾರೆ ಅವರು ಯಾರು ನಿಮ್ಮ ಯಾರನ್ನು ನೀವು ಗುರುವಾಗಿ ಫಾಲೋ ಮಾಡ್ತಿದ್ರೆ ಅವರನ್ನು ಫಾಲೋ ಮಾಡಿದರೆ ಸಾಕು ಅವರ ಮಂತ್ರಗಳನ್ನು ಜಪ ಮಾಡಿದರೆ ಸಾಕು ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಂಡ್ರೆ ಸಾಕು ಇದು ಮಚ್ ಬೆಟರ್ ಅಂತ ಹೇಳಿದ್ರೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನೀವು ಪಡೀಲಿಕ್ಕೆ ನಿಮ್ಮಿಂದ ಅಂತೂ ಖಂಡಿತ ಸಾಧ್ಯತೆ ಉಂಟು ನೋಡಿ ನಿಮಗೆ ಒಂದು ವಿಚಾರ ಹೇಳ್ತೀನಿ ಗೊತ್ತಾ ಶನಿ ಮಹಾರಾಜೀ ಈಗ ಕುಂಭ ಲಗ್ನಕ್ಕೆ ಬರ್ತಾರೆ ರಾಶಿಗೆ ಬರ್ತಾರೆ ರಾಶಿಗೆ ಬರಬೇಕಾದ್ರೆ ಅವರು ಧನಿಷ್ಠ ನಕ್ಷತ್ರದಲ್ಲಿ ಇರ್ತಾರೆ ಓಕೆನಾ ಧನಿಷ್ಠ ನಕ್ಷತ್ರ ಧನಿಷ್ಠ ನಕ್ಷತ್ರ ಬಂದು ಕುಜನ ನಕ್ಷತ್ರ ಈ ಜಾತಕಕ್ಕೆ ಪೂಜಾ ಬಂದು ನಾಲ್ಕನೇ ಮನೆ ಅಧಿಪತಿ ಲಾಭಾಧಿಪತಿ ಜೊತೆಗೆ ಬಾದಾಧಿಪತಿ ರೈಟ್ ತಾನೇ ಹಾಗಾದರೆ ಯಾರದೆಲ್ಲ ಹೆಸರು ಓಕೆನಾ ಯಾರದೆಲ್ಲ ಹೆಸರು ಪಾ ಫಾ ಮ ಓಕೆನಾ ಪ ಫಾ ಬಾ ಮ ಅಕ್ಷರದಲ್ಲಿ ಅಂದರೆ ಪಿ ಅಕ್ಷರ ಎಮ್ ಅಕ್ಷರ ಬಿ ಅಕ್ಷರದಲ್ಲಿ ಯಾರದೆಲ್ಲ ಹೆಸರಿದೆ ಅವರೆಲ್ಲರೂ ಕೂಡ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾರೆ ಇದು ಪಕ್ಕ ರೈಟ್ ತಾನೇ ಮನೆ ವಿಚಾರ ಮನೆ ಕಟ್ಟುವ ವಿಚಾರ ಜಾಗ ತಗೊಳ್ಳೋ ವಿಚಾರ ಅದರಲ್ಲಿ ಪ್ರೊಸೀಡ್ ಆಗ್ತಾರೆ ಅಥವಾ ಅನ್ಸೆಸಸ್ ಪ್ರಾಪರ್ಟಿ ಬರಬೇಕು ಅವರಿಗೆ ಹಿರಿಯರ ಪ್ರಾಪರ್ಟಿ ಬರಬೇಕು ಅದು ಇಷ್ಟವರೆಗೆ ನಿಂತು ಹೋಗಿದೆ ಅದರಲ್ಲಿ ಒಂದು ರಿಸಲ್ಟ್ ಇಲ್ಲ ನಮಗೆ ಅಂದಾಗ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅದು ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ನೀವು ಪ್ರಯತ್ನ ಮಾಡಿಯೇ ಮಾಡ್ತೀರಾ ಯಾರೆಲ್ಲ ಮಾಡ್ತೀರಾ ಪ ಫ ಬ ಭ ಮ ಅಕ್ಷರದಲ್ಲಿರುವವರು ವಿಶೇಷವಾಗಿ ಪ್ರಯತ್ನ ಮಾಡ್ತೀರಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ಯಾರು ಮಾಡ್ತೀರಾ ಎಸ್ ಅಕ್ಷರ ಯಾರಿಗೆಲ್ಲ ಇದೆ ಅವ್ರು ಮಾಡ್ತೀರ ವಿಶೇಷ ರೀತಿಯಲ್ಲಿ ಆನಂತರ ಯಾರು ಮಾಡ್ತೀರಾ ಅದರಲ್ಲಿ ಕ ಖ ಘ ಕ ಕ ಗ ಗ ಅದರಲ್ಲಿ ಕೆ ಅಕ್ಷರ ಮತ್ತು ಜಿ ಅಕ್ಷರದಲ್ಲಿ ಯಾರು ಇರ್ತೀರ ಅವರು ಕೂಡ ಮಾಡ್ತೀರಾ ಓಕೆನಾ ನೀವು ಮನೆ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಶನಿ ಮಹಾರಾಜರು ಕೊಟ್ಟಿದ್ದಾರೆ ಅಥವಾ ನಿಮಗೆ ಹಿರಿಯರಿಂದ ಪ್ರಾಪರ್ಟಿ ಬರಬೇಕು ಆ ಪ್ರಾಪರ್ಟಿಯಲ್ಲಿ ಹೇಗೆ ನೀವು ಹೋಗಬೇಕು ಆ ಪ್ರಾಪರ್ಟಿಯನ್ನು ಯಾವ ರೀತಿ ನೀವು ಬಚಾವ ಮಾಡಬೇಕು ಆ ಪ್ರಾಪರ್ಟಿಯನ್ನು ಯಾವ ರೀತಿ ಪಾಲ್ ಮಾಡಿ ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಡ್ತಾರೆ ಅದರ ಮುಖಾಂತರ ಹೋಗ್ತೀರಾ ಕೆಲವರಿಗೆಲ್ಲ ಕೋರ್ಟ್ ಕಚೇರಿ ಇರ್ಬೋದಿಲ್ಲ ಅಂತೇನಿಲ್ಲ ಜಾತಕವನ್ನು ನೋಡ್ಕೊಂಡು ಡಿಶನ್ ತೊಗೊಳ್ಬೇಕಾಗುತ್ತೆ ರೈಟ್ ತಾನೇ ಸೊ ಅದು ಬರುವಂಥ ಯೋಗ ಭಾಗ್ಯ ತೀರಾ ತೀರಾ ನಿಮ್ಮ ಪಾಲಿಗೆಂತೂ ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತೆ ರೈಟ್ ತಾನೆ ಓಕೆನಾ ಸೊ ನೋಡಿ ಆ ಇಲ್ಲೇನಾಗುತ್ತೆ ಮಕರ ಲಗ್ನ ಮತ್ತು ಮಕರ ಲಗ್ನದ ಮಕರ ರಾಶಿಯವರಿಗೆ ಅಲ್ವಾ ಶನಿ ಮಹಾರಾಜರು ತುಂಬ ತೊಂದರೆ ಅನ್ನೋದು ಉಂಟು ಮಾಡೋದಿಲ್ಲ ಡೆಫಿನೆಟಾಗಿ ಒಳ್ಳೆ ರಿಸಲ್ಟನ್ನು ಕೊಡ್ತಾರೆ ಈಗ ನೋಡಿ ಯಾರಿಗೆಲ್ಲ ಕುಂಭ ರಾಶಿ ಇದೆ ಕುಂಭರಾಶಿ ರಾಶಿಯವರಿಗೆ ಸಾಡೆ ಈಗ ಸ್ಟಾರ್ಟ್ ಆಗಿದೆ ರೈಟಾ ಎರಡೂವರೆ ವರ್ಷ ಆಯಿತು ಸಾಡೆ ಸಾತಿ ಸ್ವಲ್ಪ ಅಪ್ಸ್ಟಕಲ್ಸ್ ಅಂತ ಇರ್ತದೆ ಇಲ್ಲ ಅಂತೇನಿಲ್ಲ ಬಟ್ ಈಗಿನ ಮಟ್ಟದಲ್ಲಿ ನೋಡಲಿಕ್ಕೆ ಹೋದರೆ ಒಂದು ವೇಳೆ ನೋಡ್ಕೊಳ್ಳಿ ಕುಂಭ ರಾಶಿ ಅಂತ ಇಟ್ಕೊಳ್ಳೋಣ ಲಗ್ನ ಅಲ್ಲ ಕುಂಭ ರಾಶಿ ಅಂತ ಇಟ್ಕೊಳ್ಳೋಣ ರಾಶಿಯಲ್ಲಿ ಚಂದ್ರ ಇರ್ತಾನೆ ರೈಟಾ ಓಕೆ ಚಂದ್ರ ಚಂದ್ರನ ಮೇಲೆ ಶನಿ ಮಹಾರಾಜನ ಭ್ರಮಣ ಆಗುತ್ತೆ ಈಗ ರೈಟ್ ತಾನೆ ಓಕೆನಾ ಚಂದ್ರನ ಮೇಲೆ ಶನಿ ಮಹಾರಾಜನ ಭ್ರಮಣ ಆಗುತ್ತೆ ಈಗ ನೀವು ಹೆದ್ರಿಕೊಂಡು ಬಿಡ್ತೀರಾ ಸಾತಿ ಎರಡನೇ ಹಂತ ನಡೀತಾ ಉಂಟು ಈಗ ಪ್ರಾಬ್ಲಮ್ ಆಗುತ್ತೆ ಈಗ ಹಾಗುತ್ತೆ ಈಗ ಏನು ಕೂಡ ಆಗಲ್ಲ ರೈಟ್ ತಾನೇ ನಿಮಗೆ ಬಹಳ ಪ್ರಾಸ್ಪರಿಟಿ ಬರಲಿಕ್ಕೆ ಶುರುವಾಗಿದೆ ಬಹಳ ಪ್ರಾಸ್ಪರಿಟಿಯನ್ನು ನೀವು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಹೆದರುವಂತಹ ಎರಡೂವರೆ ವರ್ಷದಲ್ಲಿ ನಿಮ್ಮ ಹಣಕಾಸಿನ ಮಟ್ಟ ಎಷ್ಟರಲ್ಲಿ ಉಂಟು ನೋಡಿ ಅದಕ್ಕಿಂತ ದ್ವಿಗುಣವಾಗುತ್ತೆ ಮತ್ತೆ ನಿಮ್ಮ ಸಾಲೆಲ್ಲ ತೀರ್ಲಿಕ್ಕೆ ಪ್ರಯತ್ನ ಸಾಲೆಲ್ಲ ತೀರ್ಸ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಾ ಅದರಲ್ಲಿ ಸಕ್ಸಸ್ ಕೂಡ ಪಡ್ಕೊಳ್ತೀರಾ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಚಂದ್ರನ ಮೇಲೆ ಶನಿ ಬರುವಾಗ ಚಂದ್ರ ಅಂದರೆ ಮನೋಕಾರಕ ಶನಿ ಬಂದು ಕರ್ಮಕಾರಕ ಮನೋಕಾರಕನ ಮೇಲೆ ಕರ್ಮಕಾರಕ ಬಂದಾಗ ಏನಾಗುತ್ತೆ ನಿಮಗೆ ಒತ್ತಡ ಜಾಸ್ತಿ ಆಯಿತು ಪ್ರೆಷರ್ ಜಾಸ್ತಿ ಆಗಿಬಿಡ್ತು ಈ ಪ್ರೆಷರ್ ಹೇಳ್ಬಿಟ್ಟು ನೀವೇನು ಮಾಡ್ತೀರಾ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಮೂವತ್ತು ವರ್ಷಗಳಲ್ಲಿ ನಾನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅದು ಮಾಡಬೇಕು ಇದು ಮಾಡಬೇಕು ಮದುವೆ ಆಗಬೇಕು ಮಕ್ಕಳಾಗಬೇಕು ಮನೆ ಮಾಡಬೇಕು ವಾಹನ ತಗೊಳ್ಬೇಕು ವಿದೇಶ ಪ್ರಯಾಣ ಮಾಡಬೇಕು ನಾನು ಏನಾದರೂ ಮಾಡಲೇಬೇಕಪ್ಪ ತೀವ್ರ ಇಚ್ಛೆಗೆ ಬಂದು ನೀವೇನು ಮಾಡ್ತೀರಾ ಸಾಧನೆ ಮಾಡ್ತೀರಾ ಓಕೆನಾ ಒಂದು ಬೇಕಾದ್ರೆ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ರಾಶಿಯಲ್ಲಿ ಯಾವ್ಯಾವ ಪ್ಲಾನೆಟ್ಸ್ ಇದೆ ನೋಡಿ ಒಂದು ವೇಳೆ ಚಂದ್ರ ಇದ್ದಾನೆ ನಾನು ಹೇಳಿದೆ ಈ ಒಂದು ರಿಸಲ್ಟ್ ಪಕ್ಕಾ ಅಂತ ಹೇಳ್ತೇನೆ ಒಂದು ವೇಳೆ ವೇಳೆಯಲ್ಲಿ ಅಲ್ಲಿ ಸೂರ್ಯ ಇದ್ದಾನೆ ಅಂತಕೊಂಡು ಓಕೆ ನಿಮ್ಮ ಕುಂಭರಾಶಿಯಲ್ಲಿ ಸೂರ್ಯ ಇದ್ದಾನೆ ಓಕೆ ಯಾಕಂದರೆ ಕುಂಭರಾಶಿಗೆ ರಾಹು ಶನಿ ಮಹಾರಾಜ ಪ್ರವೇಶ ಮಾಡ್ತಾಯಿದೆ ಕುಂಭರಾಶಿಯಲ್ಲಿ ಸೂರ್ಯ ಮಹಾರಾಜದಾಗ ಏನಾಗುತ್ತೆ ಕುಂಭರಾಶಿಯಲ್ಲಿ ಅಲ್ಲಿ ಅಲ್ಲಿ ಸ್ವಲ್ಪ ಆಪ್ಸ್ಟಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಸೂರ್ಯ ಮತ್ತೆ ಶನಿಗೆ ಮೊದಲೇ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ತಿಕಲಾಟ ಸ್ವಲ್ಪ ಮಟ್ಟಿಗೆ ಆಪ್ಸ್ಟಕಲ್ ತಂದೆ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ರೈಟ್ನಾನೇ ಇದೆಲ್ಲ ಸ್ವಲ್ಪ ಮಟ್ಟಿಗೆ ಇರ್ತದೆ ಆದರೂ ಕೂಡ ನಿಮಗೇನು ಗೌರ್ಮೆಂಟ್ ಜಾಬ್ ಬೇಕು ರೈಟ್ ತಾನೇ ನನಗೆ ಗೌರ್ಮೆಂಟ್ ಜಾಬ್ ಬೇಕು ಅಧಿಕಾರ ಬೇಕು ನನಗೆ ಆ ಕೃರ್ಷಿ ಹಾಸಿಲ್ ಆಗಬೇಕು ಆ ಕೃರ್ಷಿಯಲ್ಲಿ ಹೋಗಬೇಕು ಆ ಕೃಷಿಯಲ್ಲಿ ಕೂತ್ಕೊಳ್ಬೇಕು ನಾನು ಅಧಿಕಾರ ಮಾಡಬೇಕು ಅದಕ್ಕೆ ಬೇಕಾದಂತೆ ಹಂಡ ಹಂಡ್ರೆಡ್ ಪರ್ಸೆಂಟ್ ಶನಿ ಮಹಾರಾಜ ಒಳ್ಳೆ ರಿಸಲ್ಟನ್ನು ಕೊಡೋದು ಯಾಕಂದರೆ ಶನಿ ಮತ್ತು ನಿಮ್ಮ ಜಾತಕದಲ್ಲಿ ಆಲ್ರೆಡಿ ಸೂರ್ಯ ಮಹಾರಾಜರಲ್ಲಿರ್ತಾರೆ ಕುಂಭರಾಶಿಯಲ್ಲಿರ್ತಾರೆ ಅದರ ಮೇಲೆ ಶನಿ ಮಹಾರಾಜ ಭ್ರಮಣ ಮಾಡ್ತಾನೆ ನಿಮ್ಮ ಸೂರ್ಯ ಬಂದು ಅಥಾರಿಟಿ ಓಕೆ ಸೂರ್ಯ ಬಂದು ಅಥಾರಿಟಿ ಸೂರ್ಯ ಬಂದು ಅಧಿಕಾರ ಅಲ್ಲಿಗೆ ಶನಿ ಮಹಾರಾಜ ಶನಿ ಮಹಾರಾಜ ಕರ್ಮ ಎರಡು ಒಟ್ಟಾದಾಗ ಏನಾಯಿತು ಕರ್ಮ ಯಾವುದರಲ್ಲಿ ಬಂದು ಅಥೋರಿಟಿಗೆ ಬಂದುಬಿಡ್ತೀವಿ ಓಕೆನಾ ಹಾಗಾದ್ರೆ ನಿಮಗೆ ಆ ಉಚ್ಚಮಟ್ಟದ ಒಂದು ಕಾರ್ಯಕ್ಷೇತ್ರದಲ್ಲಿ ಉಚ್ಚ ಮಟ್ಟಕ್ಕೆ ಹೋಗ್ಬೇಕನ್ನೋದು ತೀವ್ರ ಇಚ್ಛೆ ಏನುಂಟು ಗೌರ್ಮೆಂಟ್ ಜಾಬ್ ಬೇಕನ್ನೋ ತೀವ್ರ ಇಚ್ಛೆ ಏನುಂಟು ಅದನ್ನು ಶನಿ ಮಹಾರಾಜರು ದೊರಕಿಸಿಕೊಡ್ತಾರೆ ಅಂತ ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಸೂರ್ಯ ಬಂದಾಗ ಅದು ಬಹಳ ಫೇವರೇಬಲ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಸೂರ್ಯನ ಮೇಲೆ ಶನಿಯ ಭ್ರಮಣ ಮಾಡಿದಾಗ ಭಾಳ ಫೇವರೇಬಲ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಅಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ

ಸಮಯ ಸಮ ಆಯ್ತಮ್ಮ ಒಂದೇ ಒಂದು ಹೇಳ್ತೀನಮ್ಮ ನಿಮ್ಮ ಮಗನಿಗೆ ಇಷ್ಟೇ ಹೇಳಿಮ್ಮ ಏನ್ ಕಲಿತಾ ಇದ್ದಾನವ ಅಥವಾ ಏನ್ ಮಾಡ್ತಾ ಇದ್ದಾನ ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಲಿಕ್ಕೆ ಹೇಳಿಮ್ಮ ಅವನಿಗೆ ನಾಲೆಜ್ ತುಂಬಾ ಕಡಿಮೆ ಉಂಟು ಆ ನಾಲೆಜ್ ಅನ್ನ ವಿಪರೀತ ರೀತಿ ಬೆಳೆಸ್ಕೊಳ್ಲಿಕ್ಕೆ ಆ ಫೌಂಡೇಶನ್ ಅನ್ನ ಚೆನ್ನಾಗಿರಿಸಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಬೇರೆ ಏನು ಕೂಡ ಬೇಕಾಗಿಲ್ಲ ಅಷ್ಟು ಮಾಡಿದ್ರೇನೆ ಸಾಕು ಗವರ್ಮೆಂಟ್ ಜಾಬ್ ಮಾಡ್ತಾನೆ ಇಂಡಿಕೇಶನ್ ಉಂಟು ಉಂಟಮ್ಮ ಓಕೆನಾ ಅರ್ಥ ಬೇರೆ ಏನು ಕೂಡ ಮಾಡ್ಬೇಕಂದ್ರೆ ಏನ್ ಮಾಡಬೇಕು ಏನು ಕಲಿತಾ ಇದ್ದಾರೆ ಸಿಸ್ಟಮೆಟಿಕ್ ಆಗಿ ಕಲಿಬೇಕು ಆ ಒಂದು ಆ ಒಂದು ಏನ್ ಹೇಳ್ತಾರೆ ಆ ಫೌಂಡೇಶನ್ ಏನು ಅದನ್ನು ಸರಿಯಾದ ರೀತಿಯಲ್ಲಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡೋ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ಸ್ವಲ್ಪ ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡೋದು ಸ್ವಲ್ಪ ಕಡಿಮೆ ಅಂತ ಇಂಡಿಕೇಶನ್ ಉಂಟಮ್ಮ ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡಬೇಕು ವಿಶೇಷವಾಗಿ ತಾಯಿಗೆ ಮತ್ತೆ ತಂದೆಗೆ ಅಂತ ರೆಸ್ಪೆಕ್ಟ್ ಕೊಡಲೇಬೇಕಮ್ಮ ಅದನ್ನು ಕಲಿಸಿಕೊಡಿ ನೀವು ರೈಟಾ ಹ್ಮ್ ಗೊತ್ತಾಯ್ತು ಈಗ ಹಾಗಾದ್ರೆ ಪ್ರಾಬ್ಲಮ್ ಎಲ್ಲಿಂದ ಬಂತು ಗೊತ್ತಾಯ್ತಾ ನಿಮಗೆ ಓಕೆನಾ ಇದೊಂದು ಮಾತಮ್ಮ ತಿರುಪತಿಗೆ ಹೋಗಿ ಎಷ್ಟು ಸಮಯ ಆಯ್ತಮ್ಮ ಮುಡಿ ಅರ್ಪಿಸ್ತಾ ಇದ್ದಾರಮ್ಮ ಅಲ್ಲಿಗೆ ಮುಡಿ ಮುಡಿ ಅಂದ್ರೆ ಕಾಣಿಕೆಯನ್ನು ತೆಗೆದಿಟ್ಟು ಅಲ್ಲಿ ಅರ್ಪಣೆ ಮಾಡ್ತಾ ಇದ್ರಮ್ಮ ಹಿಂದೆ ಅಥವಾ ಮತ್ತೆ ನೀವೇನ್ ಮಾಡೋದಿಲ್ಲಮ್ಮ ಮಾಡ್ಲೇಬೇಕು ತಾನೇ ಅದು ಪ್ರಾಬ್ಲಮ್ ತಾನೇ ಅದಕ್ಕೆ ಅಲ್ಲಿ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ನೋಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತೀರಾ ಜಾಸ್ತಿ ನರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಏನ್ ಜಾಬ್ ಬೇಕೋ ನಿಮ್ಮ ನೀವು ಇಚ್ಛೆ ಪಟ್ಟಂತೆ ಜಾಬ್ ಆಗುದಿಲ್ಲ ನಿಮ್ಮ ನಿಮ್ಮ ಯಾರು ನಿಮ್ಮ ಸಂಬಂಧಿಕರೆಲ್ಲ ದೂರ ದೂರ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆಗುತ್ತೆ ತಾನೇ ಅಥವಾ ಅದಕ್ಕೆ ಏನ್ ಮಾಡ್ಬೇಕು ಈಗ ತಿರುಪತಿಗೇನೆ ಹೋಗ್ಬೇಕಮ್ಮ ಬೇರೆ ಏನು ಅದಕ್ಕೆ ವಿಧಿ ಇಲ್ಲ ಬೇರೆ ಓಕೆನಾ ಮಗನನ್ನು ಕರ್ಕೊಂಡು ತಿರುಪತಿಗೆ ಹೋಗಿ ಅಲ್ಲಿ ಕಾಣಿಕೆ ಹಾಕಿ ಅಲ್ಲಿ ಪ್ರದಕ್ಷಿಣೆ ಮಾಡಿ ಕಾಣಿಕೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಡು ಬರ್ಬೇಕಮ್ಮ ಆ ನಂತರ ಹೋಗಿ ಲೈಫಲ್ಲಿ ಏಳಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮಗನ ಫ್ಯೂಚರ್ಸ ವೆರಿ ಬೆಟರ್ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಅಧಿಕಾರ ವರ್ಗಕ್ಕೆ ಹೋಗ್ತಾನೆ ಇಂಡಿಕೇಶನ್ ಇದೆಮ್ಮ ಅದು ಪರವಾಗಿಲ್ಲ ಅವ್ನು ಬೇಕಾದ್ರೆ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ಕೊಳ್ಳಿ ಅವನು ವಿದೇಶಕ್ಕೆ ಹೋಗ್ಲಿ ಅಥವಾ ಗೌರ್ಮೆಂಟ್ ಜಾಬೇ ಮಾಡ್ಕೊಳ್ಳಿ ಹೈ ಲೆವೆಲ್ಗೆ ಬರ್ತಾನೆ ಇಂಡಿಕೇಶನ್ ಇದೆ ಬಟ್ ನಾನು ಹೇಳಿದಂಥ ಈ ಟೆಕ್ನಿಕನ್ನು ಫಾಲೋ ಮಾಡಿಲ್ಲ ಅಂದರೆ ಮತ್ತೆ ಯಾವುದು ಕೂಡ ಬರೋದಿಲ್ಲ ಯಾಕಂದರೆ ನೀವೇ ಮನೆಯಲ್ಲಿ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಎಷ್ಟು ಇರಿಟೇಷನ್ ಉಂಟು ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು ಅಂತ ರೈಟಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ನಮ್ಮ ಒಳ್ಳೇದಾಗ್ಲಿತ ಓಕೆನಾ ಎಸ್ ಒಳ್ಳೇದಾಗ್ಲಿ ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಬಂದ್ಬೇಡ ಅಲ್ವಾ ಪರಿಹಾರ ಎಲ್ಲ ಬೇರೆ ಬೇರೆ ಇರ್ತದೆ ಇರಲಿ ಪರವಾಗಿಲ್ಲ ಈಗ ಗೊತ್ತಾಯ್ತು ನಿಮಗೆ ಅಲ್ವಾ ಈಗ ಏನು ಗೊತ್ತಾಯ್ತು ನಿಮಗೆ ಶನಿ ಎಲ್ಲೋ ನಿಮ್ಮ ಕುಂಭರಾಶಿಯಲ್ಲಿ ಯಾರು ಇರ್ತಾರೆ ಕುಂಭರಾಶಿಯಲ್ಲಿ ಆಲ್ರೆಡಿ ಸೂರ್ಯ ಮಹಾರಾಜ್ ಇರ್ತಾರೆ ಸೂರ್ಯ ಇದ್ದಾರೆ ಅದರ ಮೇಲಿಂದ ಶನಿಯ ಪ್ರಮಾಣ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗೌರ್ಮೆಂಟ್ ಜಾಬ್ ಬೇಕು ಅಧಿಕಾರ ಬೇಕು ಉನ್ನತ ಮಟ್ಟಕ್ಕೆ ಹೋಗಬೇಕು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅದರ ಜೊತೆಗೆ ನಿಮ್ಮ ತಂದೆ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಇದೆಲ್ಲ ಕೂಡ ಉಂಟಾಗುತ್ತೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರು ಓಕೆನಾ ನಿಮ್ಮ ಕುಂಭರಾಶಿ ಎಲ್ಲಿ ಬೇಕಾದರೂ ಇರಲಿ ಕುಂಭರಾಶಿ ರೈಟ್ ತಾನೇ ಈಗ ನೀವು ಮಕರ ಲಗ್ನೇ ಇರ್ಬೋದು ಕುಂಭ ಲಗ್ನೇ ಇರ್ಬೋದು ಅನಂತರ ನಿಮ್ಮದು ಧನುರ್ ಲಗ್ನ ವೃಷ್ಟಿಗಳು ಯಾವುದೇ ಇರಲಿ ಕುಂಭರಾಶಿ ಕುಂಭರಾಶಿನೇ ತಾನೇ ಅದರಲ್ಲಿ ಯಾವ ಯಾವ ಪ್ಲಾನೆಟ್ಸ್ ಉಂಟು ನೋಡ್ಕೊಳ್ಳಿ ಶನಿ ಮಹಾರಾಜರು ಈಗ ಬಂದಲ್ಲಿ ತನ್ನ ಒಂದು ಪ್ರಭಾವವನ್ನು ತೋರಿಸಲಿಕ್ಕೆ ಶುರು ಮಾಡ್ತಾರೆ ಅಲ್ವಾ ರೈಟಾಗಿ ಗೊತ್ತಾಯಿತು ಹಾಗಾದರೆ ಈಗ ಗೊತ್ತಾಯಿತು ನಿಮಗೆ ಅಲ್ಲಿ ಯಾರು ಚಂದ್ರ ಇದ್ದಾಗ ಏನಾಗುತ್ತೆ ಆನಂತರ ನಿಮ್ಮ ಕುಂಭರಾಶಿಯಲ್ಲಿ ಸೂರ್ಯ ಮಹಾರಾಜ ಇದ್ದಾಗ ಏನಾಗುತ್ತೆ ರೈಟ್ ತಾನೆ ಅದೇ ಅಲ್ಲಿ ಮಂಗಳ ಬಂದುಬಿಟ್ಟೆ ಈಗ ನಿಮ್ಮ ಕುಂಭರಾಶಿಯಲ್ಲಿ ಮಂಗಳನ ಒಂದು ಉಪಸ್ಥಿತಿ ಆಲ್ರೆಡಿ ಇದೆ ಅದರ ಮೇಲೆ ಕುಜನ ಭ್ರಮಣ ಆಗುತ್ತೆ ರೈಟ್ ತಾನೇ ಅದರ ಮೇಲೆ ಕುಜನ ಭ್ರಮಣ ಆಗುತ್ತೆ ಒಂದು ವೇಳೆ ಏನಾಗುತ್ತೆ ಇದು ಇದ್ದಾಗ ಮನೆ ಕಟ್ಟುವ ವಿಚಾರದಲ್ಲಿ ಪ್ರೊಸೀಡ್ ಆಗಲಿಕ್ಕೆ ಶುರುವಾಗ್ತೀರಾ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಕನ್ಸ್ಟ್ರಕ್ಷನ್ಗೆ ಹಣಕಾಸನ್ನು ವಿನಿಯೋಗ ಮಾಡ್ತೀರಾ ಇದೆಲ್ಲ ಯೋಗ ಇದೆ ಓಕೆನಾ ಕನ್ಸ್ಟ್ರಕ್ಷನ್ಗೆ ಹಣಕಾಸಿನ ವಿನಿಯೋಗ ಮಾಡಿ ಇದೆಲ್ಲ ಯೋಗ ಅಂತೂ ಇದ್ದೇ ಇದೆ ಏನು ಏನು ಡೌಟ್ ಇಲ್ಲ ಬಟ್ ಸ್ವಲ್ಪ ಸಾಲದ ವಿಚಾರದಲ್ಲಿ ಸೋತ ಹೋಗ್ತೀರಾ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ತೊಂದರೆ ಯಾಕಂದರೆ ಖುಜನ ಇದ್ದಾನೆ ಅಂದರೆ ಖುಜ ಮತ್ತು ಶನಿಯ ಎನರ್ಜಿ ಅನ್ನುಂಟು ಅಂಗಾರಕ ದೋಷ ಅಂತ ಕರಿತೇವೆ ಹಾಗಾದ್ರೆ ಅದು ಸ್ವಲ್ಪ ಕ್ರಿಯೇಟ್ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು ನಿಮಗೆ ಅದು ಬಿಟ್ಟರೆ ಬಾಕಿ ವಿಚಾರ ಪರವಾಗಿಲ್ಲ ನಿಮಗೊಂದು ಮನೆ ಮಾಡಬೇಕು ಕನ್ಸ್ಟ್ರಕ್ಷನ್ ಮಾಡಬೇಕಂದಾಗ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮ್ಮ ಹಣಕಾಸನ್ನು ಕನ್ಸ್ಟ್ರಕ್ಷನ್ಗೆ ವಿನಿಯೋಗ ಮಾಡಿಯೇ ಮಾಡ್ತೀರಾ ಇದು ವಿಚಾರ ಅದನ್ನು ಮಾಡ್ಕೊಳ್ಬೋದು ನಾನು ಹೇಳಿದರೆ ನರಸಿಂಹ ದೇವರ ಸ್ತೋತ್ರಗಳನ್ನು ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಓದುವುದರ ಮುಖಾಂತರ ನಮ್ಮ ಅದು ಕೂಡ ಮಕರ ಲಗ್ನದವರು ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಅಥವಾ ಯಾರಿಗೆ ಕೂಡ ಕುಂಭರಾಶಿಯಲ್ಲಿ ಮೊದಲೇ ಕುಜನ ಇದೆ ಅಲ್ಲಿ ಶನಿ ಮಹಾರಾಜರು ಬರ್ತಾ ಇದ್ದಾರೆ ಅಂದಾಗ ನಾನು ಹೇಳಿದ್ದೆ ಟೆಕ್ನಿಕನ್ನು ಮಾಡ್ಕೊಂಡು ನೀವು ಒಳ್ಳೆ ರೀತಿ ರಿಸಲ್ಟನ್ನು ಪಡ್ಕೊಳ್ಳೋದು ಪರವಾಗಿ ತುಂಬ ಚೆನ್ನಾಗಿದೆ ಓಕೆನಾ ಇದು ಅರ್ಥ ಮಾಡ್ಕೊಳ್ಳಿ ಆನಂತರ ಅಲ್ಲಿ ಬುಧ ಮಹಾರಾಜ ಇದ್ದಾರೆ ಈಗ ಬುಧ ಓಕೆ ಬುಧ ಮರ್ಕ್ಯುರಿ ಮರ್ಕ್ಯುರಿ ಬಂದು ಆಲ್ರೆಡಿ ನಿಮ್ಮ ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಅಂತ ಇಟ್ಟುಕೊಳ್ಳೋಣ ಅದರ ಮೇಲೆಗೆ ಶನಿಯ ಭ್ರಮಣ ಆಗುತ್ತೆ ರೈಟ್ ಅದರ ಮೇಲೆ ಶನಿಯ ಭ್ರಮಣ ಶನಿ ಬಂದು ಕರ್ಮಕಾರಕ ಆನಂತರ ಬುಧ ಬಂದು ವ್ಯಾಪಾರಕಾರಕ ಬುಧ ಬಂದು ವ್ಯವಹಾರಕಾರಕ ಬುಧ ಬಂದು ಮಾತು ಒಂದು ಕಮ್ಯುನಿಕೇಶನ್ ಅಂದರೆ ಮಾತಿನ ಕಾರಕ ರೈಟ್ ತಾನೆ ಸೊ ಶನಿ ಮಹಾರಾಜನ ಭ್ರಮಣ ಮಾಡಿದಾಗ ಏನಾಗುತ್ತೆ ಅದು ಹೇಳಿಕೊಡ್ತಾ ಇದ್ದಾನೆ ಮಾತಲ್ಲಿ ಕಂಟ್ರೋಲ್ ಮಾಡೋದು ಮೊದಲೇ ಹೇಳಿಕೊಡ್ತಾ ಇದ್ದಾನೆ ಮಾಡ್ಬೋದು ನೀವು ಪರವಾಗಿಲ್ಲ ಬಿಸ್ನೆಸನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಆತ ಒಂದು ಸಹಾಯ ಅಂತೂ ಮಾಡಿಯೇ ಮಾಡ್ತಾನೆ ಬಟ್ ಯಾವತ್ತಿದ್ರೂ ಕೂಡ ಬುಧ ಮತ್ತು ಶನಿಯ ಕಾಂಬಿನೇಷನ್ ಒಳ್ಳೆಯ ಲಕ್ಷಣ ಅಲ್ಲ ಯಾಕಂದರೆ ಬುಧ ಬಂದು ಸಣ್ಣದು ಶನಿ ಬಂದು ಕರ್ಮಕಾರಕ ಹಾಗಾದ್ರೆ ನೀವು ಸಣ್ಣ ಕೆಲಸದಲ್ಲೇ ಸ್ಯಾಟಿಸ್ಫೈಡ್ ಆಗಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಒಂದು ಸಣ್ಣ ಕೆಲಸ ಸಿಗ್ತಪ್ಪ ಅದರಲ್ಲಿ ಸ್ಯಾಟಿಸ್ಫೈಡ್ ಆಗಬೇಕು ಏನು ಮಾಡೋಕ್ಕಾಗಲ್ಲ ಅಲ್ವಾ ಅಂಥ ಪರಿಸ್ಥಿತಿ ಕೂಡ ಬರ್ಬೋದು ನಿಮಗೆ ಅದನ್ನು ನೋಡ್ಕೊಳ್ಳಿ ಇನ್ನು ಅದರ ಮೇಲೆ ಒಂದು ವೇಳೆ ಸೂರ್ಯ ನೋಡ್ತಾ ಇದ್ದಾನೆ ಗುರು ನೋಡ್ತಾ ಇದ್ದಾನೆ ಅಲ್ವಾ ಶುಕ್ರ ನೋಡ್ತಾ ಇದ್ದಾನೆ ಅಂದಾಗ ನಿಮ್ಮ ಕಾರ್ಯಕ್ಷೇತ್ರ ದೊಡ್ಡ ಮಟ್ಟಿಗೆ ಹೋಗ್ಬೋದು ವಿಷಯ ವಿಶೇಷವಾಗಿ ರೈಟಾ ಸೊ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಥವಾ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅನುಭವಿಸುವಂಥದ್ದು ಯಾಕಂದರೆ ಬುಧ ಒಂದು ಸಣ್ಣದು ಶನಿಯ ಕಾಂಬಿನೇಷನ್ ಬಂದಾಗ ಏನಾಯಿತು ಅದು ಸಣ್ಣದಕ್ಕೆ ಕನ್ವರ್ಟ್ ಆಯಿತು ಈಗ ಪ್ರಾಬ್ಲಮ್ ಆಗುತ್ತೆ ಅಂತ ಇಂಡಿಕೇಶನ್ ಅದು ಗುರು ನೋಡ್ತಾ ಇದ್ರೆ ಪರವಾಗಿಲ್ಲ ಅಲ್ವಾ ಸೊ ಇದು ವಿಚಾರ ಓಕೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದು ವೇಳೆ ಸಣ್ಣದಾದರೂ ಕೂಡ ಪರವಾಗಿಲ್ಲ ಏನು ಉಂಟು ಅದನ್ನು ಮಾಡ್ಕೊಂಡು ಹೋದರೆ ಮುಂದಿನ ದಿನಗಳು ಬಹಳ ಆಶಾದಾಯಕವಾಗಿರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂದರೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಕೆಲವರೆಲ್ಲ ಆ ಬಿಸ್ನೆಸ್ ಮಾಡಲಿಕ್ಕೆ ಬೇಕಾಗಿ ದುಮುಕ್ತಾರೆ ಪರವಾಗಿಲ್ಲ ಸಣ್ಣ ಮಟ್ಟಿನಲ್ಲಿ ಆರಂಭ ಮಾಡಿ ಬಿಸ್ನೆಸ್ ಮತ್ತೆ ದೊಡ್ಡ ಮಟ್ಟಿಗೆ ಹೋಗುವ ಯೋಗ ಭಾಗ್ಯ ಕ್ರಿಯೇಟ್ ಆಗ್ಬೋದು ರೈಟ್ ತಾನೆ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಆನಂತರ ಅಲ್ಲಿ ಗುರು ಬಂದ್ಬಿಟ್ಟ ಈಗ ಓಕೆ ಗುರು ಬಂದ್ಬಿಟ್ಟಂದ್ರೆ ಆಲ್ರೆಡಿ ನಿಮ್ಮ ಕುಂಭರಾಶಿಯಲ್ಲಿ ಗುರು ಇದ್ದಾನೆ ಅಂತ ಇಟ್ಕೊಳ್ಳೋಣ ನಿಮ್ಮ ರಾಶಿ ಕುಂಭರಾಶಿ ಎಲ್ಲೇ ಬಂದಿರಲಿ ಅಲ್ಲಿ ಗುರು ಮಹಾರಾಜ ಇದ್ದಾರೆ ಅಂತ ಇಟ್ಕೊಳ್ಳೋಣ ಅದರ ಮೇಲೆ ಶನಿಯ ಭ್ರಮಣ ಈಗ ಓಕೆ ಗುರು ಬಂದು ಅಭಿವೃದ್ಧಿಕಾರಕ ಶನಿ ಬಂದು ಕರ್ಮಕಾರಕ ಹಾಗಾದರೆ ಕೆಲಸದಲ್ಲಿ ಅಭಿವೃದ್ಧಿ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ಷೇತ್ರದಲ್ಲಿ ಅಬಂಡೆನ್ಸ್ ಅಲ್ವಾ ಏನು ಬಂದಿಲ್ಲ ನಿಮಗೆ ಆ ಎಕ್ಸ್ಪಾನ್ಶ ಎಕ್ಸ್ಪಾನ್ಷನ್ ಏನು ಬಂದಿಲ್ಲ ಈಗ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಹಾಗಾದರೆ ಗುರುವಿನ ಮೇಲೆ ಶನಿಯ ಭ್ರಮಣ ಆದಾಗ ವಿಶೇಷ ರೀತಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿ ಕ್ರಿಯೇಟ್ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಾರ್ಯಕ್ಷೇತ್ರ ಅದೇನು ಸ್ಯಾಲ್ರಿ ಸ್ಟೋರಿಗೆ ಬರ್ತಾ ಇರಲಿಲ್ಲ ಅಥವಾ ನನಗೆ ಆ ಒಂದು ಮಟ್ಟಕ್ಕೆ ಹೋಗ್ತಾ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂದಾಗ ಈಗ ಗುರು ಮಹಾರಾಜರು ಅದನ್ನು ದಯಪಾಲಿಸ್ತಾರೆ ರೈಟ್ ರೈತನೇ ಓಕೆನಾ ಬಹಳ ಫೇವರೇಬಲ್ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಫೇವರೇಬಲ್ ಆಗುತ್ತೆ ಓಕೆನಾಡುತ್ತಾ ಗೊತ್ತಾಯಿತು ಅದೇ ರೀತಿ ನಿಮ್ಮ ಕುಂಭರಾಶಿಯಲ್ಲಿ ಈಗ ಶುಕ್ರ ಮಹಾರಾಜರು ಬಂದಾಗ ಏನಾಗುತ್ತೆ ಕುಂಭರಾಶಿಯಲ್ಲಿ ಆಲ್ರೆಡಿ ಶನಿ ಇದ್ದಾರೆ ಶನಿಯ ಮೇಲೆ ಶನಿ ಬಂದಾಗ ಏನಾಗುತ್ತೆ ರಾಹುವಿನ ಮೇಲೆ ಬಂದಾಗ ಏನಾಗುತ್ತೆ ಕೇತುವಿನ ಮೇಲೆ ಬಂದಾಗ ಏನಾಗುತ್ತೆ ಖಂಡಿತ ಅದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಪ್ಪ ಬಟ್ ಈಗ ಸಮಯ ಮೀರ್ತು ಏನೂ ಮಾಡೋಕ್ಕಾಗಲ್ಲ ರೈಟ್ ತಾನೇ ಓಕೆನಾ ಈಗೇನು ಮಾಡೋಣ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿಬಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ